ಆರೋಹಳಿ ನಿರೀಕ್ಷಿತವಾಗಿ ಅಭಿವೃದ್ಧಿ ಆಗಿದೆಯಾ ಆಗಿಲ್ವಾ? ಖಂಡಿತ ಇಲ್ಲ ಸರ್. ಏನಾದ್ರು ನಂಬಿಕೆ ಐತೆ ಏನಾದ್ರು ಚೇಂಜ್ ಆಯ್ತದೆ ನಿಮ್ಮ ಆರೋಹಳಿ ಅಂತ? ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವ್ರು ಬಂದ್ರೆ ಸೊ ನಾನು ಓಪನ್ ಆಗಿ ಹೇಳ್ತೀನಿ, ಓಪನ್ ಆಗಿ ಗೆಲ್ಲಲ್ಲ ಗೌತಮ್ ಅವರು. ಮೊನ್ನೆ ಬಂದು ನಮ್ಮ ಅನಿತಾ ಕುಮಾರಸ್ವಾಮಿ ಅವರು ಬಂದು ಅಲ್ಲಿ ಗುದ್ಲಿ ಪೂಜೆ ಮಾಡಿದ್ರು, ಅದೇ ಜಾಗದಲ್ಲಿ ಕಸ ತಗೊಂಡೋಗಿ ಸುರಿದಿದ್ದಾರೆ. ಆರೋಹಳಿ ನೀವು ಅನ್ಕೊಂಡಂಗೆ ಅಭಿವೃದ್ಧಿ ಆಗಿದೆಯೇ? ಇನ್ನ ಏನು ಅಭಿವೃದ್ಧಿ ಆಗ್ಲಿಲ್ಲ. ಜೆ ಡಿ ಎಸ್ ಅಲ್ಲಿ ಇದ್ರೆ ಯಾಕೆ ಜೆ ಡಿ ಎಸ್ ಬಿಟ್ರು? ಅವರು ಸಪೋರ್ಟ್ ಕೊಡ್ಬೇಕಾದ್ರೆ ಯಾರು ಕೊಡ್ಲಿಲ್ಲ ಸರ್. ನಾವು ಮೂಲ ಜೆ ಡಿ ಎಸ್ ಕಾರ್ಯಕರ್ತರಾಗಿದ್ದು ಅವ್ರು ಮಾಡಿದ ಕೆಲಸಗಳನ್ನು ಕಾರ್ಯಗಳನ್ನು ನೋಡಿ ನಮ್ಗೆ ಬೇಜಾರಾಗಿದೆ. ಕಷ್ಟ ಸುಖ ಹೇಳ್ಕೊಂಡಿದ್ದೀರಾ ಕುಮಾರಸ್ವಾಮಿ ಅವ್ರ ಹತ್ರ? ಎಲ್ಲರ ಹತ್ರ ಹೇಳಿದ್ವಿ ಸ್ವಾಮಿ, ಯಾರು ಸ್ಪಂದಿಸ್ತಲ್ಲ. ಕಾರ್ಯಕರ್ತರು 50 ಜನ ಹೋದ್ರೆ ಇಬ್ರು ಲೀಡರ್ ಬಿಟ್ರೆ ಬೇರೆ ಒಳಗಡೆ ಸೇರಿಸಲ್ಲ. ಈಚೆ ಕುತ್ಕೋಬೇಕು, 3 ಗಂಟೆ ಕಾಯ್ದು ವಾಪಸ್ ಬರಬೇಕು. ಇಷ್ಟೊಂದು ನಿರ್ಲಕ್ಷ್ಯ ಯಾಕಾಯ್ತು ಅಂತ ತಮ್ಮ ಪ್ರಕಾರ? ಅದನ್ನ ಅವ್ರನ್ನೇ ಕೇಳಬೇಕು ಸರ್. ಗುದ್ಲಿ ಪೂಜೆ ಎಲ್ಲ ಮಾಡಿದ್ದಾರೆ, ಒಳ್ಳೇದಲ್ಲ ಹಂಗ್ರೆ ಮತ್ತೆ ಮಾಡಿದಾರೆ ಅಷ್ಟೇ, ಪ್ರಗತಿಗೆ ತರಲಿಲ್ವಲ್ಲ. ನಮ್ಗೆ ಇಲ್ಲಿ ಏನೇ ಅಭಿವೃದ್ಧಿ ಕೆಲಸಗಳು ಯಾವುದೂ ಆಗಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ರು ನಮ್ಮ ನಮ್ಮ ಇದು ಹೋಬ್ಳಿಗೆ ಏನು ಹೆಲ್ಪ್ ಮಾಡೇ ಇಲ್ಲ. ಗೆದ್ದುಬಿಟ್ಟು ಹೋದಾಗಿಂದ ಮತ್ತೆ ಅವ್ರು ಮಕ ನೋಡ್ತಾ ಇರೋದು ಈಗ 3-4 ದಿವಸದಲ್ಲಿ ಹಿಂದೆ ಮಾತ್ರ ನೋಡಿದೀವಿ. ಮೂಲಭೂತ ಸೌಕರ್ಯನೇ ಇವ್ರ ಕೈಲಿ ಮಾಡ್ಕೊಡಕ್ಕಾಗಿದಲ್ಲ. ಈಗ ನಿಖಿಲ್ ಬಂದವ್ರಲ್ಲ ಏನಾದ್ರು ಚೇಂಜ್ ಆಗ್ಬೋದೇನೋ? 20 ವರ್ಷದಿಂದ ನೋಡಿ ಸಾಕಾಗಿದ್ದಾರೆ. ನೀವೆಲ್ಲ ಹೋಗ್ಬಿಟ್ಟು ಕುಮಾರಸ್ವಾಮಿ ಅವ್ರನ್ನ ಕೇಳಿಲ್ವ ಹಿಂಗೆಲ್ಲ ಮಾಡಿ ಹಿಂಗೆಲ್ಲ ಆಗಿಲ್ಲ ಅಂತ? ಕೈಗೆ ಸಿಗಲ್ಲ ಸರ್. ಸರ್ ಈ ಎಲೆಕ್ಷನ್ ಟೈಮ್ ಬಂದ್ರೆ ಇನ್ನು ನೆಕ್ಸ್ಟ್ ಎಲೆಕ್ಷನ್ ಟೈಮ್ ಬಂದ್ರೆ ಅವ್ರ ಸ್ವಾರ್ಥಕ್ಕೋಸ್ಕರ ರಾಜಕೀಯದಲ್ಲಿ ಅವ್ರು ಗೆಲ್ಬೇಕನ್ನೋಸ್ಕರ ಕೆರೆನೇ ತೋರಿಸಿ, ಕೆರೆ ಡೆವಲಪ್ಮೆಂಟ್ ಆಗ್ಬೇಕು. ನೀವು ಬನ್ನಿ ಸರ್, ದಯ ಮಾಡಿ ನೀವು ಸಿಟಿ ರೌಂಡ್ ಹೊಡೆದ್ಬಿಟ್ರೆ ನೀವು ಡೆವಲಪ್ಮೆಂಟ್ ಆಗಿರೋಂತ ನಿಮ್ಮ ಕಣ್ಣು ಮುಂದೆ ನೀವು ಜನಗಳಿಗೆ ತೋರಿಸ್ಬೋದು. ಒಂದು ಕಾಲಿಡಕ್ಕಾಗಲ್ಲ ಸರ್ ಆ ಟೈಮಲ್ಲಿ ಮಳೆ ಬಂದಾಗ. ಎಮ್ ಎಲ್ ಎ ಅನಿತಾ ಕುಮಾರಸ್ವಾಮಿ ಇದ್ದಾರೆಲ್ಲ, ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದಾರೆ. ನಿಮ್ಮೂರು ಉದ್ದಾರ ಆಗೈತಾ? ಮಳೆ ಬಂದ್ರೆ ಚೆನ್ನಾಗಿ ಓಡಾಡ್ಬೋದು. ನಮ್ಮ ಆರೋಹಳಿ ಒಬ್ಳಿ ಮತ್ತೆ ಮಲ್ವಾಡಿ ಒಬ್ಳಿ ಮಾತ್ರನೇ ಗೆದ್ದಿದ್ದು ಕುಮಾರಸ್ವಾಮಿ ಅವರು. ಓಡಾ ಮಳೆ ಹೋಯ್ದು ಬಿಟ್ರೆ ಎಷ್ಟೋ ಜನ ಬಿದ್ದವ್ರೆ ಕೈ ಕಾಲು ಮುರ್ಕೊಂಡವ್ರೆ. ಈಗ ಅವ್ರು ಕೆಲಸ ಮಾಡಿದ್ರೆ ಮಾಡಿಲ್ವಾ? ಏನು ಡೆವಲಪ್ ಮಾಡಲಿಲ್ಲ ಅವರು. ಒಂದು ಅವರು ಇವಾಗ ಅದೇನು ಡೆವಲಪ್ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ಯಾವುದೇ ಕಾರಣಕ್ಕೆ ಯಾರು ಕೇಳಲ್ರು. ಸರ್ಕಾರಿ ಶಾಲೆಗಳಾಗಿರ್ಬೋದು, ಆಸ್ಪತ್ರೆ ಯಾವುದೂ ಅಭಿವೃದ್ಧಿ ಆಗಿಲ್ಲ. ಆರೋಹಳಿಯಲ್ಲಿ ಕೆಲವು ಕಳಪೆ ಕಾಮಗಾರಿಗಳು ಜಾಸ್ತಿ ಆಗ್ಬಿಟ್ಟಿದೆ. ಪ್ರತಿಯೊಬ್ಬರು ಏನೋ ಮಾಡಿಲ್ಲ ಅಂತ ಹೇಳ್ತಿದ್ದೀರಿ. ನೀವು ನೇರವಾಗಿ ಗಲ್ಲಿಗಳಿಗೆ ಬರ್ಬೋದಲ್ಲ. ನೀವು ಜಬರ್ದಸ್ತಾಗಿ ಎಮ್ ಎಲ್ ಎಗಳನ್ನ ಕೇಳಿದ್ರ, ಎಂಪಿನ ಕೇಳಿದ್ರ ಇಲ್ವಾ? ಕೇಳಕ್ ಹೋಗಿದ್ಕೆ ನಮ್ಮ ಮೇಲೆ ಹಲ್ಲೆ ಕೂಡ ಆಗಿದೆ. ಒಂದು ರೌಂಡ್ ನೀವು ಒಳಗಡೆ ಬಂದ್ಬಿಟ್ರೆ ಸರ್ 1/2 ಗಂಟೆ ನಿಮ್ಗೆ ಅರ್ಥ ಆಗುತ್ತೆ ಸರ್. ಬರದೇ ಇರೋರು 3 ತಿಂಗಳ ಎಲೆಕ್ಷನ್ ಹತ್ರ ಇಟ್ಕೊಂಡು ಬಂದಿದ್ದಾರೆ. ಜನಪ್ರತಿನಿಧಿಗಳಾದವರು ಒಂದಿನ ಒಂದು ಗ್ರಾಮಕ್ಕೂ ಭೇಟಿ ಕೊಡಿಲ್ಲ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್ ವೀಕ್ಷಕರ ನಮಸ್ಕಾರ. ರಾಮನಗರ ವಿಧಾನಸಭಾ ಕ್ಷೇತ್ರದ ಪಯಣ ಮುಂದುವರೆದಿದೆ. ನಾನೀಗ ಆ ಮೂಲೆಯಿಂದ ಈ ಮೂಲೆ ಅಂದ್ರೆ ರಾಮನಗರದಿಂದ ಈಗ ಆರೋಹಳಿಗೆ ಬಂದಿದ್ರಿ. ಆರೋಹಳಿ ಸರ್ಕಲ್ ಅಲ್ಲಿ ಕೆರೆ ಮುಂಭಾಗ ನಮ್ಮ ಆಟೋ ಮತ್ತೆ ಗೂಡ್ಸ್ ಆಟೋಗಳ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ. ಒಂದಷ್ಟು ಜನ ಇಲ್ಲಿದ್ದಾರೆ, ಡ್ರೈವರ್ಸ್ ಕೂಡ ಕರೀತಾ ಇದ್ದೀನಿ ಎಲ್ಲರೂ. ಒಂದಷ್ಟು ಜನ ಮಾತಾಡಕ್ಕೆ ರೆಡಿ ಅವರೇ, ಒಂದಷ್ಟು ಜನ ಮಾತಾಡಕ್ಕೆ ರೆಡಿ ಇಲ್ಲ. ಮೊದಲನೇದಾಗಿ ಇರೋರನ್ನ ಮಾತಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮ್ಮ ಹೆಸರು ರಾಜೇಶ್ ಅಂತ. ಏನು ಮಾಡ್ತಿದ್ದೀರಿ ಸರ್? ನಮ್ದು ಇಲ್ಲೇ ಉದ್ಯೋಗ, ವ್ಯವಸಾಯ, ಒಂದು ಬಿಸ್ನೆಸ್ ಸಣ್ಣ ಪುಟ್ಟ ಮಾಡ್ತಾ ಇದ್ದಾರೆ. ಇದು ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ, ಅದು ಆ ಮೂಲೆಯಿಂದ ಈ ಮೂಲೆಗೆ. ಏನು ಸಮಾಚಾರ ಆಗತ್ತೆ ಸರ್? ಏನು ಸಮಾಚಾರ, 20 ವರ್ಷದಿಂದ ಜೆ ಡಿ ಎಸ್ ಅವರು ಕೆಲಸ ಬಂದಿದ್ದೀವಿ. ನಾವು ಮೂಲ ಜೆ ಡಿ ಎಸ್ ಇದ್ದಿದ್ದು. ಈ ಪರಿಸ್ಥಿತಿಯಲ್ಲಿ ಜನಗಳು ಒಂದು ಅಭಿವೃದ್ಧಿ ಇಲ್ಲ, ಜನಗಳಿಗೊಂದು ಸ್ಪಂದನೆ ಇಲ್ಲ. ಮೊನ್ನೆ ಉದ್ಘಾಟನೆಗಂತ ಬಂದಿದ್ದಾರೆ ಅಂತ ಶಾಸಕರು, ಜನಗಳೆಲ್ಲ ಆಕ್ರೋಶ ಬಿದ್ದರು ಅವ್ರ ಮೇಲೆ. ಯಾಕಂದ್ರೆ 4 ವರ್ಷದಿಂದ ಬರದೇ ಇರೋರು ಇನ್ನು 3 ತಿಂಗಳ ಎಲೆಕ್ಷನ್ ಹತ್ರ ಇಟ್ಕೊಂಡು ಬಂದಿದ್ದಾರೆ. ಏನು ಕಾರಣ, ಉದ್ದೇಶ ಪಬ್ಲಿಕ್ ಎಲ್ಲರೂ ಅದನ್ನ ಕ್ವಶನ್ ಮಾಡೋದಕ್ಕೆ ಅವರ ಬೆಂಬಲಿಗರು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದು ಮೊನ್ನೆ ಪ್ರೆಸ್ಸಲ್ಲಿ ನೋಡಿದ್ದೀವಿ, ಈ ಟಿ ವಿಲಿ ನೋಡಿದ್ದೀವಿ, ಹಿಂಗೆಲ್ಲ ಆಗಿದೆ. ಈಗ ಹೊಸ ಮುಖಗಳ ಪರಿಚಯ ಮಾಡೋಣ ಅನ್ನೋದು ನಮ್ಮ ವಿಶ್ವಾಸ. ಹೊಸ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋಣ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ದೀಪ ಅಂದ್ಬಿಟ್ಟು. ಯಾವ ಊರವ್ರು? ಹೇಳಿರಲ್ಲ ಯಾವ ಊರವ್ರದು? ಹಾರವಳ್ಳಿ ಸ್ವಾಮಿ. ಇದೇ ಅಂತ ಆನೆ ಹೊಸಹಳ್ಳಿ ಗ್ರಾಮ, ಮೂಲ ಜೆ ಡಿ ಎಸ್ ಕಾರ್ಯಕರ್ತ. ನಿಮ್ಮ ಊರು ಯಾವುದು? ನಮ್ದು ಆರೋಹಳ್ಳಿ. ಆರೋಹಳ್ಳಿ. ನಿಮ್ದು ಯಾವ ವಿಧಾನಸಭಾ ಕ್ಷೇತ್ರ? ರಾಮನಗರನೇ ಸ್ವಂತ ಆನೆ ಹೊಸಹಳ್ಳಿ. ಇದು ರಾಮನಗರಕ್ಕೆ ಸೇರುತ್ತಾ? ನಿಮ್ದು ರಾಮನಗರಕ್ಕೆ ಸೇರಿ. ನಮ್ದು ರಾಮನಗರ. ಆರೋಹಳ್ಳಿ ಇಲ್ಲ ಇಲ್ಲ, ಮರಳವಾಡಿ ಎಲ್ಲ. ಓಕೆ. ನಮ್ಮ ರಾಮನಗರ ಜನ ಅರ್ಥ ಮಾಡ್ಕೋಬೇಕು. ಕೋವಿಡ್ ಟೈಮ್ಲಿ 2 ವರ್ಷದಿಂದ ಒಂದಿನೂ ಈ ಜನಪ್ರತಿನಿಧಿಗಳಾದವರು ಒಂದಿನೂ ಒಂದು ಗ್ರಾಮಕ್ಕೂ ಭೇಟಿ ಕೊಟ್ಟಿಲ್ಲ, ಒಂದು ಯಾವುದು ಸೇವೆಯಿಂದ ಅವ್ರ ಕಡೆಯಿಂದ ಆಗಿಲ್ಲ. ಈಗ ಎಲೆಕ್ಷನ್ ಇರೋದ್ರಿಂದ ಒಂದು 3-4 ತಿಂಗಳು ಇದೆ ಎಲೆಕ್ಷನ್ನು. ಅವ್ರ ಸ್ವಾರ್ಥಕ್ಕೋಸ್ಕರ ಇವಾಗ ಒಂದು ಊರಿಗೆ ಇವಾಗ ಭೇಟಿ ಕೊಡ್ತಿದ್ದಾರೆ, ಅದು ಜನ ಅರ್ಥ ಮಾಡ್ಕೋಬೇಕು. ಅವ್ರ ಸ್ವಾರ್ಥಕ್ಕೋಸ್ಕರ ಅವ್ರ ರಾಜಕೀಯದಲ್ಲಿ ಗೆಲ್ಲಬೇಕು, ಅದಕ್ಕೂ ಸ್ವಾರ್ಥಕ್ಕೋಸ್ಕರ ಬರ್ತಿದ್ದಾರೆ. ಅದೇ ಜನರ ಕಷ್ಟಕ್ಕೆ ಬರೋರಿಗೆ ಇದ್ದಿದ್ರೆ 2 ವರ್ಷದಲ್ಲಿ ಕೋವಿಡ್ ಟೈಮ್ ಇಲ್ಲಿದ್ದಾರೆ ಸರ್, ಒಂದು ಟೈಮ್ಲು ಬಂದಿಲ್ಲ. ಅದೇ ಇಲ್ಲಿ ನಮ್ಮ ಲೋಕಲಲ್ಲಿ ಗೌತಮ್ ಗುಡ್ ಅಂತ ಇದ್ದಾರೆ ಸರ್, ಅವರು ಒಂದು ಯಾವುದೇ ಸಮಾಜ ಸೇವೆಗಳು ಯಾವುದೊಂದು ಪಕ್ಷಕ್ಕೂ ಇನ್ನೂ ಸೇರ್ಪಡೆ ಆಗಿರಲಿಲ್ಲ. ಆ ಟೈಮಲ್ಲಿ ಅವರು ಎಲ್ಲ ಕಡೆಯಿಂದ ಕಿಟ್ಟು ಒಂದು ದಿನಸಿ ಕಿಟ್ಟು ಎಲ್ಲ ಕಡೆಯಿಂದ ಸಮಾಜ ಸೇವಕರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ ಅಂತ ಅವ್ರನ್ನ ಲೋಕಲ್ ಅವ್ರನ್ನ ನಾವು ಇಲ್ಲಿ ಆಯ್ಕೆ ಮಾಡ್ಕೋಬೇಕಂತ ನಾವು ನಿರ್ಧಾರ ಮಾಡಿದ್ದೀವಿ ಸರ್. ತಾವು ಏನು ಡ್ರೈವಿಂಗ್? ನಮ್ಮದು ಡ್ರೈವಿಂಗ್ ಸರ್. ನಮಗೆ ಹೇಗಿದೆ ಜೀವನ, ಹೆಂಗೈತೆ ವ್ಯಾಪಾರ ಎಲ್ಲ ಹೆಂಗೈತೆ? ನಮ್ದು ಏನು ಎಲ್ಲ ಅದ್ಗೆಟ್ ಹೋಗಿದೆ. ಹೆಂಗೆ ಇಲ್ಲಿ ಜನಪ್ರತಿನಿಧಿಗಳು ಓಕೆನಾ, ಪರವಾಗಿಲ್ವಾ, ಇದು ಮಾಡಿದ್ದಾರೆ?
ಇಲ್ಲ ಜನಪ್ರತಿನಿಧಿಗಳ ಬಗ್ಗೆ ಮಾತಾಡೋ ಅವಶ್ಯಕತೆ ನಮ್ಗಿಲ್ಲ. ಯಾಕಂದ್ರೆ ಮಾಡೋರು ಏನಾರ ಯಾರು ಏನು ಹೆಲ್ಪ್ ಮಾಡಿಲ್ಲ. ಏನು ನಿರೀಕ್ಷೆ ಮಾಡ್ತೀರಿ, ಏನು ಬೇಕು ಅಂತ ಕೇಳ್ತೀರಿ ತಾವು? ಏನು ಬೇಕು ಅಂತ ಕೇಳ್ತೀರಿ? ಈ ನಿರೀಕ್ಷೆಯಿಂದ ಕೇಳೋದು ಅಂದ್ರೆ ಈ ನಿರೀಕ್ಷೆ ಬೇಕು ಅಂದ್ರೆ ಇಲ್ಲಿ ಬಂದು ಈ ಕೆರೆ ಬಂದು ನೋಡಿ ಎಷ್ಟು ಇದಿದೆ, ಎಲ್ಲ ಕೆರೆದೇ ಎಲ್ಲ ಇದಿದೆ. ಆ ಪುಟ್ಟಹಳ್ಳಿ ಕೆರೆ ಒಡೆದಾಕ್ರಲ್ಲ ಆ ಬಿಲ್ಡಿಂಗು, ಆ ತರ ಬಂದು ಒಬ್ರು ಒಡೆದಾಕ್ರೆ ಸಂತೋಷ. ಜಮೀನ್ ಇದು ಇದು ಸರೌಂಡಿಂಗ್ ಬಂದು 60-60 ಇದು ಎಕರೆ ಬಂದು 60-65 ಇದರಿಂದ ಬೌಂಡ್ರಿಲಿ ಇರೋದು ಒತ್ತುವರಿ ಆಗಿತ್ತು. ಎಲ್ಲ ಒತ್ತುವರಿ ಆಗಿ ಏನಾಗಿದೆ ಅಂದ್ರೆ ಸುಮಾರು ಎಲ್ಲ ಫುಲ್ಲಿ ಇದು ಮೋರಿ ನೀರಾಗ್ಲಿ ಏನೋ ಆಗ್ಲಿ ಬತ್ರಿ ಒಂದಿನೂ ಹಿಂಗಾಗೈತೆ. ಸುಮಾರು ಒಂದು 6-7 ವರ್ಷದಿಂದ ಆಗಿದೆ ಇದು. ನೀವು ಕೇಳಿದ್ರ ಸರಿ ಮಾಡಿಸ್ತೀವಿ ಅಂತ ಆಗಿದೆ ಪೇಪರ್ ಕೇಳಿದ್ರಿ? ಯಾರು ಕೇಳಿದ್ರಿ? ಹೋಗಿ ಮುಖ್ಯಮಂತ್ರಿನಾಗಿದೆ ಎಲ್ಲಾರನು ಹೋಗಿ ಕೇಳಿದ್ರೆ ಏನಂದ್ರೆ ಅವರೆಲ್ಲ ಮಾಡಿಸ್ತೀವಿ ಮಾಡಿಸ್ತೀವಿ ಸ್ಯಾಂಕ್ಷನ್ ಆಗೈತೆ ಸುತ್ತ ಬೇಲಿಯನ್ನ ಹಾಕಿಸ್ತೀವಿ ಅಂತ ಎಲ್ಲ ಹೇಳಿದ್ರು, ಬಟ್ ಏನು ಆಗಿಲ್ಲ. ನೀವು ಕೂಡ ಏನೋ ಒತ್ತಾಯ ಮಾಡಿದ್ರ ಕೇಳಿದ್ರ? ನಾವೇನು ಇದುವರೆಗೂ ಒತ್ತಾಯ ಮಾಡಿಲ್ಲ, ಬಟ್ ಏನ್ ಮಾಡ್ಬೇಕು ಅಂತ ಕೇಳ್ತೀರಿ ಇದನ್ನೆಲ್ಲ? ಈ ಕೆರೆ ಏನಿದೆಯೋ ಅಷ್ಟು ಮಾತ್ರ ಡಿವೈಡ್ ಆದ್ರೆ ಒಂದು ಪಾರ್ಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ಮಾಡಿದ್ರೆ ಸಾಕು. ಯಾರು ಎಂ ಪಿ ಅವರ ಎಮ್ ಎಲ್ ಎ ಅವರ ಯಾರು ಅಂದ ಬಟ್ ಏನು ಇನ್ನ ಕನ್ಫರ್ಮ್ ಇಲ್ಲ. ಬಟ್ ಈ ಭಾಗ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅವರು ಎಮ್ ಎಲ್ ಎ ಆಗಿದ್ರು, ಈಗ ಅನಿತಾ ಕುಮಾರಸ್ವಾಮಿ ಎಮ್ ಎಲ್ ಎ, ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಮಾಡಿದ್ರ ಏನ್ ಕತೆ? ಖಂಡಿತವಾಗಿ ಏನು ಕ್ಷಣಕ್ಕೆ ಮಾತ್ರ ಬರ್ತಾರೆ ಹೋಯ್ತಾರೆ ಅಷ್ಟೇ, ಅದು ಬಿಟ್ಟು ಏನು ಪ್ರಯೋಜನವಿಲ್ಲ ಪ್ರಯೋಜನವಿಲ್ಲ. ನಿಮ್ದೆಲ್ಲಿ ಓಟಿರೋದೆಲ್ಲಿ ಬರ್ತಾರೆ ನಿಂದು? ಆರೋಳಿನ. ಆರೋಳಿ ಅವರ ನೀವು ಯಾವ ಊರವರು? ಆರೋಳಿ ಮ್ಯಾಗಳೂರು ಬೀದಿ. ಏನು ಮಾಡ್ತಿದ್ದೀರಿ ತಾವು? ಸರ್ ನಾನು ಕಾರ್ಪೆಂಟರ್ ಉದ್ಯೋಗ ಮಾಡ್ತಾ ಇದ್ದೀನಿ. ಈಗ ನಿಮ್ಮ ಆರೋಳಿಗೆ ಏನು ಬೇಕು ಅಂತ ಕೇಳ್ತಿರ್ ತಾವು? ಸರ್ ಯುಕೂರಿಗೆ ಮಾಮೂಲಿ ಉದ್ಯೋಗ ಇಲ್ಲ, ಮಾಮೂಲಿ ಇಲ್ಲಿ ಇಂಡಸ್ಟ್ರಿ ಏರಿಯಾದಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಆರೋಳಿ ಲೋಕಲ್ ಅವರಿಗೆ ಪ್ರತಿಯೊಬ್ಬರಿಗೂ ಉದ್ಯೋಗ ಇಲ್ಲ. ಅದೇ ಆರೋಳಿ ಬಿಟ್ಟು ಬೇರೆ ಔಟ್ಸೈಡ್ ಅವ್ರಿಗೆ ಹಿಂದಿಯವ್ರಿಗೆ ಆಗಿರಲಿ ತಮಿಳ್ನಾಡ್ಸೇ ಆಗಿರಲಿ ತೆಲುಗುವರೇ ಆಗಿರಲಿ ಪ್ರತಿಯೊಬ್ಬರಿಗೂ ಯುವಕರಿಗೆ ಮಾಮೂಲಿ ಉದ್ಯೋಗ ಕೊಡ್ತಾರೆ ಹೊರತು ಕರ್ನಾಟಕದವ್ರಿಗೆ ರಾಮನಗರ ಸೇರಿದ್ರೆ ಬರೋ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ಕೆಲಸ ತಗೋತಿಲ್ಲ. ಹೇಳಿದಿರ ನೀವು ಯಾರಿಗಾರು ಒತ್ತಾಯ ಮಾಡಿದಿರ ಸರ್? ಕೇಳಿಸಕ್ಕೆ ಹೋದ್ರೆ ಇಲ್ಲಿ ಲೋಕಲ್ ಅವರಪ್ಪ, ಲೋಕಲ್ ಅವ್ರನ್ನ ನಾವು ತಗೊಳಲ್ಲ. ಯಾಕಂದ್ರೆ ಒಂದೇನೋ ಒಂದು ಗಲಾಟೆ ಆದರೆ ಮಾಮೂಲಿ ಜನಗಳು ಸೇರಿಸ್ತಾರೆ, ಗಲಾಟೆ ಮಾಡ್ತಾರೆ ಅಂತ ಪ್ರತಿಯೊಂದು ಸೇರಿಸಲ್ಲ ಸರ್. ನೀವೇನು ಮಾಡ್ತಿದ್ದೀರಿ ಏನು ಬ್ರದರ್? ನಾವು ಫೋಟೋಗ್ರಾಫಿ ವಿಡಿಯೋಗ್ರಫಿ. ನಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್ ಅಂತ. ಮಾಡ್ತಾ ಇದ್ದೀರಿ? ನಾವು ಡ್ರೈವಿಂಗ್ ಇದೇ ಸ್ಟ್ಯಾಂಡ್. ನಾವು ದೊಡ್ಡ ಗಾಡಿ ಎಲ್ಲ ಓಡಿಸ್ತೀವಿ. ಇದೇ ಇಲ್ಲಿ ಇದೇ ಸ್ಟ್ಯಾಂಡಲ್ಲ ಇದು. ಜೀವನ? ಜೀವನ ಇದ್ದಂಗೆ ಐತೆ ಸರ್, ಏನು ಜೀವನ ಏನು ಚೇಂಜ್ ಆಗಿಲ್ಲ. ಈಗ ಏನು ಅಂದರೆ ಸಹಜವಾಗಿ ಒಬ್ಬ ಮುಖ್ಯಮಂತ್ರಿ ಆದವ್ರ ಕ್ಷೇತ್ರದಲ್ಲಿ ಪ್ರಭಾವಿಗಳ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟನ ಕೆಲಸ ಆಗುತ್ತೆ ಅಂತ ನೀವೇನು ನಿರೀಕ್ಷೆ ಮಾಡಿದ್ರಿ, ಏನು ಕೇಳಿದ್ರಿ, ಏನಾಗಿಲ್ಲ ಅಂತ ತಾವು ಅಂತ? ನಾವು ನೋಡಿದಾಗಿಂದನು ಈ ನಮ್ಮ ಆರೋಳಿಯಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲು ಕರೆಕ್ಟಾಗಿಲ್ಲ. ಆ ಸ್ಕೂಲಲ್ಲಿ ಪಾಪ ಎಷ್ಟೊಂದು ಜನ ಅದಕ್ಕೆ ಓಡಾಡಿದ್ದಾರೆ, ಸ್ಕೂಲ್ ರೆಡಿ ಮಾಡಿಸಿ ಅಂತ ಹೇಳಿದ್ರೆ ಯಾರು ಸ್ಕೂಲೇ ರೆಡಿ ಮಾಡಿಸಿಲ್ಲ. ಇನ್ನೂ ಒಂದು ಇವ್ರು ಹೇಳ್ದಂಗೆ ಈ ಕೆರೆ ಎಲ್ಲ ಒತ್ತುವರಿ ಮಾಡಿದ್ದಾರೆ, ಈ ಕೆರೆ ಜಾಗದಲ್ಲೇ ನಮ್ಮ ಜಾಗನೂ ಒತ್ತುವರಿ ಮಾಡಿದ್ದಾರೆ ಇಲ್ಲಿ ಹಕ್ಕುಪತ್ರ ಕೊಟ್ಬಿಟ್ಟು. ಈಗ ನಮಗೆ ಒಂದು 7-8 ವರ್ಷ ನಮಗೆ ಓಡಾಡೋಕ್ಕೆ ಜಾಗ ಇಲ್ಲ. ನಾವು 14 ಗಂಟೆ ಜಮೀನು ಮಡಿಕೊಂಡು ನಮಗೆ ಜಾಗ ಇಲ್ಲ ಇಲ್ಲಿ ಓಡಾಡೋಕ್ಕೆ. ಈ ರೋಡಲ್ಲಿ ಜಮೀನಿದೆ ಸರ್ ನಮ್ಮದು, ಈ ಕೆರೆ ಜಾಗದಲ್ಲೇ ಅವ್ರ ಕೆರೆ ಜಾಗ ಅಂತ ಹಿಡ್ಕೊಂಡು ನಮಗೆ ಜಾಗ ಬಿಡ್ತಾಯಿಲ್ಲ ಜನ. ಕೇಳಕ್ಕೆ ಹೋದ್ರೆ ಕೇಳಿದಿರಿ ನೀವು ಎಮ್ ಎಲ್ ಎ ಎಂ ಪಿ ಅವರ ಸಂಬಂಧಪಟ್ಟವರು? ತಹಸೀಲ್ದಾರಿಗೆಲ್ಲ ಲೆಟ್ರ್ ಎಲ್ಲ ಕೊಟ್ಟಿದ್ದೀವಿ, ಎ ಸಿ ಅವ್ರು ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದಾರೆ. ಈಗ ಹಿಂಗೆ ಲೆಟ್ರ್ ಕೊಡೋಕೆ ಅಷ್ಟೇ ಮಾಡ್ತೀವಿ ಅಂತಾರೆ, ನಾವು ಕೊಟ್ಟು ಎಷ್ಟೋ ವರ್ಷಗಟ್ಟಲೆ ಆಯ್ತು ಏನು ಮಾಡಿಲ್ಲ ನಮಗೆ. ಈಗ ನಿಮ್ಮ ಪ್ರಕಾರ ಯಾರು ಮಾಡ್ತಾರೆ, ಏನು ಕತೆ ಅನ್ಸುತ್ತೆ, ಏನಾದ್ರು ನಂಬಿಕೆ ಆಯ್ತು, ಏನಾದ್ರು ಚೇಂಜ್ ಆಯ್ತದೆ ನಿಮ್ಮ ಮಾರೋಳ್ಳಿ ಅಂತ? ಸರ್ ಇಲ್ಲಿ ಕಾಂಗ್ರೆಸ್ ಬಂದೇನೆ ನಾವು. ಕಾಂಗ್ರೆಸ್ಸಲ್ಲಿ ಏನು ನಮಗೇನು ಯಾರು ಪಕ್ಷ ಯಾವ ಪಕ್ಷದಿಂದ ನಮಗೇನು ಒಳ್ಳೇದು ಆಗಿಲ್ಲ ಕೆಟ್ಟದು ಆಗಿಲ್ಲ. ಇಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವ್ರು ಬಂದರೆ ಓಕೆ ಅನಿಸುತ್ತೆ. ಇಕ್ಬಾಲ್ ಹುಸೇನ್ ಬರಬೇಕು ಅಂತ ಬಂದರೆ ಸಂತೋಷ ಸರ್. ತಮ್ಗೆ ಯಾರು ಬರಬೇಕು ಅಂತ ಬ್ರದರ್? ನಮಗೆ ಆಗ್ಬೇಕಾಗಿರೋದು ಗೌರ್ಮೆಂಟ್ ಆಸ್ಪತ್ರೆ ಇಲ್ಲ, ಒಂದು ಅದು ಕ್ಲೀನಾಗಿಲ್ಲ, ಒಂದು ಮಳೆ ಬತ್ತಂದ್ರೆ ನೀರು ತುಂಬ್ಕೋತ ಫುಲ್ಲಾಗಿ ಅದೆಲ್ಲ ಬಂದು ಒಂದು ಭವನದಲ್ಲಿ ಆಗುತ್ತೆ ಮಳೆ ಬಂದಾಗ. ಒಂದು ಗೌರ್ಮೆಂಟ್ ಸ್ಕೂಲ್ ಇಲ್ಲ, ಒಂದು ಕರೆಕ್ಟಾಗಿ ಒಂದು ಅದ್ರಲ್ಲಿ ಯಾರು ಪಾಠ ಬರೋಲ್ಲ, ಏನು ಮಾಡೋಲ್ಲ ಅಂದರೆ ಏನಂದರೆ ಮಕ್ಕಳು ಬರ್ತಾರೆ ಓದ್ತಾರೆ, ಅದು ಬಿಟ್ಟರೆ ಒಂದು ಸ್ಕೂಲ್ ಇಲ್ಲ. ಅದು ಒಂದು ಮಳೆ ಬಂದರೂ ಅಲ್ಲೂ ಇದಾಗುತ್ತೆ, ಒಂದು ಚಾವಣಿ ಇಲ್ಲ, ಏನಂದ್ರೆ ಏನಿಲ್ಲ, ಅದಕ್ಕೆ ಏನು ಮಾಡ್ತಿಲ್ಲ. ಬೇಕಾದ್ರೆ ಸ್ಕೂಲ್ ನೋಡ್ತೀನಿ ಅಂದ್ರೆ ನೋಡ್ರಿ ಅದಕ್ಕೆ. ಈಗ ಏನು ಕತೆ, ಈಗ ಯಾರು ಮಾಡ್ತಾರೆ ಅಂತ ತಾವು? ಅದು ಇನ್ನೂ ಯಾರು ನಿರೀಕ್ಷೆ ಇಲ್ಲ ಸರ್, ಯಾರನ್ನ ಬಂದ್ರು ಯಾರನ್ನ ಓಕೆ ಯಾರ ಗೆಲ್ರಿ ಮಾಡ್ಕೊಡಿ ಅಂತ ಮಾಡ್ಕೊಡಿ ಅಷ್ಟೇ. ಗಂಭೀರವಾದ ವಿಚಾರ ಅಂತಂದ್ರೆ ಯಾರು ಅಧಿಕಾರಕ್ಕೆ ಬನ್ನಿ, ಫಸ್ಟು ಆರೋಳಿ ಕೆರೆ ಸರಿ ಮಾಡಿ ಒತ್ತುವರಿ ಆಗಿರೋದನ್ನ, ಕರೆಕ್ಟಾಗಿ ಬೇಲಿಯಾಗಿ ಭದ್ರಾ ಮಾಡಿ, ಹಾಳಾಗಿರೋದನ್ನ ಸರಿ ಮಾಡಿ, ಸರ್ಕಾರಿ ಶಾಲೆ ಸೋರ್ತಾ ಐತೆ ಅದನ್ನ ಸರಿ ಮಾಡಿ, ಆಸ್ಪತ್ರೆ ಸರಿ ಇಲ್ಲ ಅದನ್ನ ಸರಿ ಮಾಡಿ, ಇವನ್ ಮಾಡಿ. ಆದ್ರೆ ಇವೆಲ್ಲನೂ ಬಿಟ್ಟು ಬೇರೆ ಬೇರೆ ಯಾಕೆ ಮಾಡ್ತೀರಿ ಅಂತ ಇವ್ರ ಪ್ರಶ್ನೆ.
ಎಸ್, ತಮ್ಮ ಹೆಸರು ಬ್ರದರ್? ನಮ್ಮ ಹೆಸರು ದಾಸಪ್ಪ ಅಂತ. ಆರೋಳಿನೇ. ಆರೋಳಿ ನೀವು ಅನ್ಕೊಂಡಂಗೆ ಅಭಿವೃದ್ಧಿ ಆಗಿದೆಯೇ? ಇನ್ನ ಏನು ಅಭಿವೃದ್ಧಿ ಆಗ್ಲಿಲ್ಲ, ಇದ್ದಂಗೆ ಐತೆ. ಅಭಿವೃದ್ಧಿ ಮಾಡ್ಬೇಕು, ಮುಂದಕ್ಕೆ ಯಾರು ಬರ್ತಾರೋ ಅವ್ರು ಯಾರು ಅಭಿವೃದ್ಧಿ ಮಾಡ್ಬೇಕು ಅಂತ. ನಿಮ್ ಕ್ಷೇತ್ರದಲ್ಲಿ ನಾನು ಈಗ ತಾನೇ ನಿಖಿಲ್ ಕುಮಾರ್ ಸ್ವಾಮಿ ಅವ್ರು ಮಾತಾಡ್ಸ್ಕೊ ಬಂದೆ ರಾಮನಗರದಲ್ಲಿ, ಅದಕ್ಕೂ ಮೊದಲೇ ಇಕ್ಬಾಲ್ ಹುಸೇನು ಮಾತಾಡ್ಸ್ಕೊ ಬಂದೆ ರಾಮನಗರದಲ್ಲಿ. ಸೊ ಓಕೆ, ಕಾಂಗ್ರೆಸ್ ಇಂದ ಇಕ್ಬಾಲ್ ಹುಸೇನು, ಜೆ ಡಿ ಎಸ್ ಇಂದ ನಿಖಿಲ್ ಕುಮಾರ್ ಸ್ವಾಮಿ ಅವರು, ಬಿ ಜೆ ಪಿಯಿಂದ ಗೌತಮ್ ಗೌಡ ಅಥವಾ ನರೇಂದ್ರ ಅಂತ ಚರ್ಚೆ ಐತೆ. ಈ ಮೂರು ಪಾರ್ಟಿಲಿ ಯಾರು ಉದ್ಧಾರ ಮಾಡೋಕ್ಕೆ ಸಾಧ್ಯತೆ ಇದೆಯಾ? ಬೇರೆ ಯಾರು ಬೇಕಾ? ಈಗ ಗೌತಮ್ ಗೌಡರು ಬಂದ್ರೆ ನಮ್ಗೆ ಎಲ್ಲರೂ ಉದ್ಧಾರ ಮಾಡ್ತಾರಂತ ನಮ್ಗೆ ನಂಬಿಕೆ ಇದೆ. ಬಂದ್ರೆ ಓಕೆ. ನಿಖಿಲ್ ಕುಮಾರ್ ಸ್ವಾಮಿ ಕೂಡ ಹುಡುಗರು ಹೌದು ಸರ್. ಆದ್ರೆ ಇನ್ನೊಂದೇನು ಗೊತ್ತಾ ಸರ್, ಗೌತಮ್ ಗೌಡರು ಮಾಮೂಲಿ ಇದೇ ಲಾಕ್ಡೌನ್ ಟೈಮಲ್ಲಿ ಕಡೆಯವರು ಅಂತ ಬೆಂಬಲ ಮಾಡ್ತಿದ್ದಾರೆ ಅಲ್ಲ ಸರ್. ಸರ್, ಕರೋನಾ ಟೈಮಲ್ಲಿ ಸರ್ ಅವರು ಯಾವುದೇ ರಾಜಕೀಯ ವ್ಯಕ್ತಿ ಅವರು ಮಾಮೂಲಿ ಇದು ಲಿಂಗಪ್ಪರ ಮಗ ಆಗಿರ್ಬೋದು ಸರ್, ಸಮಾಜ ಸೇವರು ಅವರು ಲಾಕ್ಡೌನ್ ಟೈಮಲ್ಲಿ ಹಳ್ಳಿ ಪಳ್ಳಿಗಳು ಮಾಮೂಲಿ ಅಕ್ಕಿ ಕಿಟ್ಟು ಜೆ ಡಿ ಎಸ್ ಅಲ್ಲಿ ಇದ್ರೆ ಯಾಕೆ ಜೆ ಡಿ ಎಸ್ ಬಿಟ್ರು ಅವರು? ಅಧಿಕಾರ ಸಿಕ್ಕಿಲ್ಲ ಸರ್, ಅವ್ರಿಗೆ ಒಂದು ಇದು ಅಧಿಕಾರ ಸಿಗ್ಲಿಲ್ಲ, ಮತ್ತೆ ಅವ್ರಿಗೆ ಒಂದು ಸಪೋರ್ಟ್ ಕೊಡ್ಬೇಕಾದ್ರೆ ಯಾರು ಕೊಡ್ಲಿಲ್ಲ ಸರ್. ನಿಮ್ಮ ಆರು ಹಳ್ಳಿಗ ಉದ್ದಾರ ಆಗ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ? ಓಕೆ, ತಾವೇ ತಮ್ಮನೆ ಎಲ್ಲಿ ಬರ್ತದೆ ಸರ್? ನಮ್ದು ಆನೆಹೊಸಳ್ಳಿ. ನಾವು ಮೂಲ ಗ್ರಾಮ ಪಂಚಾಯತಿ ಮರಳವಾಡಿ ಗ್ರಾಮ ಪಂಚಾಯತಿ ಮರಳವಾಡಿ ಗ್ರಾಮ ಪಂಚಾಯತಿ ಆನೆಹೊಸಳ್ಳಿ. ನಮ್ದು ಮೂಲ ಆನೆಹೊಸಳ್ಳಿ. ನಾವು ಮೂಲ ಜೆ ಡಿ ಎಸ್ ಕಾರ್ಯಕರ್ತರಾಗಿದ್ದು ಅವರ ಹುದ್ದೆ ಅವ್ರ ಇದು ಅವ್ರು ಮಾಡಿದ ಕೆಲಸಗಳನ್ನು ಕಾರ್ಯಗಳನ್ನು ನೋಡಿ ನಮಗೂ ಬೇಜಾರಾಗಿದೆ. ಬಟ್ ಅಲ್ಲಿ ನಮ್ಮ ಭಾಗದಲ್ಲಿ ಅಂದರೆ ಜೆ ಡಿ ಎಸ್ ಇಂದ ಇದೇ ಕ್ಷೇತ್ರದಲ್ಲ ಇಬ್ಬರಿಂದ ಮೂರು ಲೀಡರ್ ಬಿಟ್ಟರೆ ಬೇರೆ ಯಾರು ಬೆಳೆಯಕ್ಕೆ ಬಿಡ್ತಾಯಿಲ್ಲ. ಸಾಮಾನ್ಯ ಕಾರ್ಯಕರ್ತರಿಗೆ ಬೆಲೆ ಕೊಡಲ್ಲ. ಅವ್ರ ಕಷ್ಟ ಸುಖ ಹೇಳ್ಕೊಂಡಿದ್ದೀರಾ ಕುಮಾರ್ ಸ್ವಾಮಿ ಅವ್ರ ಹತ್ರ? ಎಲ್ಲರ ಹತ್ರ ಹೇಳಿದ್ದೀವಿ ಸ್ವಾಮಿ, ಯಾರು ಸ್ಪಂದಿಸ್ತಲ್ಲ. ಆಯ್ತು ಹೇಳ್ತೀವಿ, ನಾವು ಮನೆ ಹತ್ರ ಸೇರಿಸಲ್ಲ. ಕಾರ್ಯಕರ್ತರು 50 ಜನ ಹೋದ್ರೆ ಇಬ್ಬರು ಲೀಡರ್ ಬಿಟ್ಟರೆ ಬೇರೆ ಒಳಗಡೆ ಸೇರಿಸಲ್ಲ. ಈಚೆ ಕುತ್ಕೋಬೇಕು, 3 ಗಂಟೆ ಕೈದು ವಾಪಸ್ ಬರಬೇಕು. ಆ ಥರ ಮುಂದಿನ ಕತೆ ನಂಗೆ ರೀ. ರಾಮನಗರ ವಿಧಾನಸಭಾ ಕ್ಷೇತ್ರ ಬೇಜರಿಗೆ ನಮ್ಮ ಲಿಂಗೇಗೌಡರು ಮಗ ಗೌತಮ್ಮ ಅಥವಾ ನಿಖಿಲ್ ಕುಮಾರ್ ಸ್ವಾಮಿ ಅವರು ಅಥವಾ ಇಕ್ಬಾಲ್ ಹುಸೇನ್ ಮರ್ಲಿಂಗೇಗೌಡರು ಗೌತಮ್ ಗೌಡರು ಈಗ ಎಲ್ಲ ಹುಡುಗರು ಯೂತ್ ಸ್ವಲ್ಪ ಒಗ್ಗಟ್ಟಾಗಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಈ ಭಾಗದಲ್ಲಿ. ಅವ್ರು ನೀ ಸರಿ ಗೆಲ್ಸ್ಕೊಟ್ರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡ್ತಾರೆ, ಅನುಕೂಲ ಆಗುತ್ತೆ ಅನ್ನೋ ನಮ್ಮ ಉದ್ದೇಶ. ಏನು ಹೇಳಿರಿ ಬ್ರದರ್? ಸರ್, ಇದು ಜನಗಳು ಇವಾಗ ಆಲ್ಮೋಸ್ಟ್ ಎಲ್ಲರೂ ಸರ್ ಎಲ್ಲರೂ ಇಂಪಾರ್ಟೆಂಟ್ ವ್ಯಕ್ತಿಗಳೇ ಮಾಮೂಲಿ. ಅವರು ಮಾಮೂಲಿ ಅವ್ರಿಗೆ ಆದಂಥ ಬುದ್ಧಿಶಕ್ತಿ ಇದೆ. ಅವರು ಇವಾಗ ಯಾರು ಗೆದ್ದರೆ ಏನಾಗುತ್ತೆ ಅಂತ ಪ್ರತಿಯೊಬ್ಬರು ಯುವಕರು ಮಾಡೇ ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ ಅಂತ ಹೇಳ್ತೀರಿ. ತಮ್ಮ ಹೆಸರು ಬ್ರದರ್? ಚಂದ್ರು ಅಂತ. ಮಾಡ್ತಿದ್ರಿ ಮಾಮೂಲಿ? ಗಾಡಿ ಡ್ರೈವರ್. ಹೆಂಗಿದೆ ಜೀವನ? ತುಂಬ ಆರಾಮಾಗಿದೆ. ಆರಾಮಾಗಿದೆ, ಪರವಾಗಿಲ್ಲ ಅಂತ. ಹಂಗಾರೆ ಏನು ನಿಮಗೆ ಖುಷಿ ಆಗಿರೋದು ಕಾಣ್ತದೆ? ಖುಷಿ ಅಂತ ಏನಾಗ್ಬೇಕು ನಿಮ್ಮ ಆರೋಹಳ್ಳಿಗೆ? ತುಂಬ ಅಭಿವೃದ್ಧಿ ಆಗಬೇಕು ನಮ್ಮ ಆರೋಹಳ್ಳಿ. ಕುಡಿಯೋ ನೀರು ಸೌಲಭ್ಯ ಆಗಬೇಕು, ರಸ್ತೆ ಆಗಬೇಕು. ಆಮೇಲೆ ಎಲ್ಲ ಹೇಳ್ತಾರೆ, ಇದು ಬಿ ಜೆ ಪಿಯಿಂದ ಇರೋ ಗೌತಮ್ ಗೌಡರು ಅವರು ಇವರು ಅಂತ ಇಬ್ಬಾಲ್ ಹುಸೇನು, ಆಮೇಲೆ ಜೆ ಡಿ ಎಸ್ ನಿಖಿಲ್ ಕುಮಾರಸ್ವಾಮಿ ಇವರು ಅಂದರೆ ಆಗಿಂದ ಈಗೂ ಇರೋ ಯಾವುದು ಆಡಳಿತ ಪಕ್ಷ ಬಿ ಜೆ ಪಿನೇ ಇರೋದು, ಬಿ ಜೆ ಪಿನೇ ಇರೋದು. ನಮಗೇನಂದರೆ ಒಂದು ಇವತ್ತು ನಮ್ಮ ಕ್ಷೇತ್ರ ಎಲ್ಲ ಕಡೆಯೂ ನಮ್ಮ ಎಂ ಪಿ ಸುರೇಶ್ ಅವರು ಡಿ ಕೆ ಶಿವಕುಮಾರು ಎಲ್ಲರೂ ಇದ್ದಾರೆ. ನಮಗೆ ಇದಾಗಿರೋದು ನಮ್ಮ ಆರವಳ್ಳಿ ಹೋಬಳಿ ಮಡವಳ್ಳಿ ಹೋಬಳಿಲಿ ಏನೂ ಒಂದು ಇದಾಗಿಲ್ಲ. ಅಂದರೆ ಪವರ್ಫುಲ್ ಎಂ ಪಿ ಸುರೇಶ್ ಅವರೇ, ಪವರ್ಫುಲ್ ಎಂ ಎಲ್ ಎ ಅನಿತಾ ಕುಮಾರಸ್ವಾಮಿ ಅವರೇ, ಕುಮಾರಸ್ವಾಮಿ ಕೂಡ ಎಮ್ ಎಲ್ ಎ ಆಗಿದ್ದರು. ಹೌದು, ಕುಮಾರಸ್ವಾಮಿ ಅವರೂ ಎಮ್ ಎಲ್ ಎ ಆಗಿದ್ದರು, ಮುಖ್ಯಮಂತ್ರಿನೂ ಆಗಿದ್ದರು. ಈಗ ಅಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರು ಮೊನ್ನೆನೂ ಬಂದು ಅಭಿವೃದ್ಧಿ ಥರ ಬಂದು ಗುದ್ಲಿ ಪೂಜೆ ಎಲ್ಲ ಮಾಡಿದ್ದಾರೆ. ಒಳ್ಳೇದಲ್ಲ ಹಂಗ್ರೆ ಮತ್ತೆ? ಒಳ್ಳೇದು ಅಂದರೆ ಮಾಡಿದ್ದಾರೆ ಅಷ್ಟೇ, ಪ್ರಗತಿಗೆ ತರಲಿಲ್ವಲ್ಲ. ನಾನು ಹೇಳ್ತೀನಿ ಕೇಳಿ, ಪ್ರತಿಯೊಬ್ಬರು ಬರ್ತಾರೆ. ಈಗ ಬಿ ಜೆ ಪಿ ಅಂತ ನಮ್ಮ ಗೌತಮ್ ಗೌಡ್ರೂ ಬಂದಿದ್ದಾರೆ, ಅವ್ರೇನು ಮಾಡ್ತಾರೆ? ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಯೂತು, ನೀವು ಹೇಳ್ರಲ್ಲ ಯೂತು ಇದ್ದಾರೆ, ಬರಲಿ. ಯಾರು ಏನು ಮಾಡ್ದಂತ ಈ ಹಿಂದಿನ ಕೇಳಿ, ಹಂಗೆ ನಿಂತವೆ ಅಲ್ಲಿ ಇವಾಗ ಸಾಕ್ಷಿ, ಹಂಗೆ ಅವೆ ಕಟ್ಟಿರೋ ಬಿಲ್ಡಿಂಗ್ಗಳೆಲ್ಲ ಹಂಗೆ ನಿಂತವೆ. ಯಾವುದು ಆರೋಳಿ ಬೆಸ್ತರ ಸಂಘದ ಸಮುದಾಯ ಭವನ ಮಾಮೂಲಿ ಸರ್, ಇದಕ್ಕೆ ಒಂದು 7 ವರ್ಷ 10 ವರ್ಷದಲ್ಲಿ ಮಾಮೂಲಿ ಸಮುದಾಯ ಭವನ ಸ್ಟಾರ್ಟ್ ಆಯಿತು, ಅದು ಸ್ಯಾಂಕ್ಷನ್ ಆಗಿ ಸಮುದಾಯ ಭವನ ಸ್ಟಾರ್ಟ್ ಆಯಿತು. ಆದರೆ ಯಾವುದೇ ಕಾರಣಕ್ಕೂ ಅದು ಪೂರ್ತಿ ಆಗಲಿ ಆಗಲೇ ಇಲ್ಲ, ಅದೇ ಹಂಗೆ ನಿಂತದೆ. ಇವಾಗ ಸಾಕ್ಷಿಗೆ ಅಲ್ಲೇ ಅದೇ ಬಿಲ್ಡಿಂಗ್ ಅದನ್ನು. ಮೊನ್ನೆ ಬಂದು ನಮ್ಮ ಅನಿತಾ ಕುಮಾರಸ್ವಾಮಿ ಅವರು ಬಂದು ಅಲ್ಲಿ ಗುದ್ಲಿ ಪೂಜೆ ಮಾಡಿದ್ರು, ಅದೇ ಜಾಗದಲ್ಲಿ ಕಸ ತಗೊಂಡೋಗಿ ಸುರಿದಿದ್ದಾರೆ. ಹೋಗಿ ನೀವು ಪರಿಶೀಲನೆ ಮಾಡಿ ಯಾವ ಥರ ರಾಜಕೀಯ ಅಂತ, ನೀವು ಹೋಗಿ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ. ಮೊನ್ನೆ ಬಂದು ನಿಮ್ಮ ಪ್ರಕಾರ ಗುದ್ಲಿ ಪೂಜೆ ಮಾಡಿದಾಗಲೇ ಕೆಲಸ ಆಗಬೇಕು ಅಂತ ಹೇಳ್ತೀರಿ? ಖಂಡಿತ, ನಾನು ಹೇಳ್ತೀನಿ ಕೇಳಿಲ್ಲ. ಮೊನ್ನೆ ಯಾವುದು ಏನು ಮಾಡ, ಮೊನ್ನೆ ಬಂದು ಮಾಡಿದ್ರು, ಮೊನ್ನೆ ಒಂದು ವಾರ ಮುಂಚೆ ಬಂದು
ಇದೇ ಎಣ್ಣೆಕೆರೆ ಹತ್ರ ಎಣ್ಣೆಕೆರೆ ಹತ್ರ ಇದು ಬೆಸರು ಸಂಘದ ಸಮುದಾಯ ಮಾಡ್ತೀವಿ ಅಂತ ಬಂದು ಗುಲ್ಲಿ ಪೂಜೆ ಮಾಡಿದ್ರು. ಇವಾಗ ಅದ್ರ ಪಕ್ಕ ಹೋಗಿ ನೋಡಿ ಮೂರು ಲೋಡು ನಾಲ್ಕು ಲೋಡು ಕಸ ತಗೊಂಡು ಬಿಟ್ಟವ್ರೆ. ತಮ್ಮ ಹೆಸರೇನು ಸರ್? ನಮ್ಮ ಹೆಸರು ರಮೇಶ್ ಅಂತ ಸರ್. ಅವ್ರನವರು ಆರೋಳ್ಳಿ. ಆರೋಳ್ಳಿ ಓಕೆ. ಇಲ್ಲಿ ಓಟ್ ಇದೆ ನಿಮ್ದು? ಎಸ್. ಏನು ಹೇಳ್ತೀರಿ ಭಾಗದಲ್ಲಿ ಡಿ ಕೆ ಸುರೇಶ್ ಎಂ ಪಿ, ಅನಿತಾ ಕುಮಾರಸ್ವಾಮಿ ಅವರು ಎಮ್ ಎಲ್ ಎ, ಈಗ ವಿಧಾನಸಭೆ ಚುನಾವಣೆ ಬರ್ತಾ ಇದೆ, ರಾಮನಗರ ಬಹಳ ದೂರ, ಹೊಸದಾಗಿ ನಿಮ್ಮ ತಾಲೂಕು ಘೋಷಣೆ ಬೇರೆ ಆಗೈತೆ, ಆರೋಳ್ಳಿ ನಿರೀಕ್ಷಿತವಾಗಿ ಅಭಿವೃದ್ಧಿ ಆಗಿದೆಯಾ ಆಗಿಲ್ವಾ? ಖಂಡಿತ ಇಲ್ಲ ಸರ್. ಯಾಕೆಂದರೆ ನಾನು ಅಪ್ಪಟ ನನ್ನ ಮೊದಲಿಂದನೂ ದಳದಲ್ಲಿ ದಳದಕ್ಕೋಸ್ಕರ ಓಡಾಡಿ ಅವ್ರಿಗೆ ಓಟ್ ಹಾಕ್ತಿದ್ದನು. ನಾನು ಸುಮಾರು ವರ್ಷಗಳಿಂದ ನಾನು ದಳದ ಪರವಾಗಿನೇ ಓಟ್ ಮಾಡ್ತಾಯಿದ್ದೆ. ಬಟ್ ನಮಗೆ ಇಲ್ಲಿ ಏನೇ ಅಭಿವೃದ್ಧಿ ಕೆಲಸಗಳು ಯಾವುದೂ ಆಗಿಲ್ಲ. ಬರೀ ನಮ್ಮ ತಾಲೂಕು ನಮ್ಮ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ರು ನಮ್ಮ ಇದು ಹೋಬ್ಳಿಗೆ ಏನೂ ಹೆಲ್ಪ್ ಮಾಡೇ ಇಲ್ಲ. ಏನು ಕೆಲಸಗಳು ಆಗಿಲ್ಲ. ಯಾವುದೇ ಕೆಲಸಗಳು ಎಲ್ಲ ನೆನಗುದಿಗೆ ಬಿದ್ದಿದೆ. ಒಂದು ರೋಡ್ ಮಳೆಗಾಲ ಬಂದರೆ ಒಂದು ಗಾಡಿ ಓಡಾಡೋಕ್ಕಾಗ್ತಿಲ್ಲ. ಇಷ್ಟೊಂದು ನಿರ್ಲಕ್ಷ್ಯ ಯಾಕಾಯಿತು ಅಂತ ತಮ್ಮ ಪ್ರಕಾರ ಅದನ್ನ ಅವ್ರನ್ನೇ ಕೇಳಬೇಕು ಸರ್. ಯಾಕೆಂದರೆ ನಾವು ನೀವು ಹೇಳಿದ್ರಿ ನಾವು ಜೆ ಡಿ ಎಸ್ ಅವ್ರು ಓಟ್ ಹಾಕ್ತಿದ್ವಿ ಅಂತ. ನಾ 2000 ಅವತ್ತಿನ ನೀವು ಯಾಕೆ ಡಿಮ್ಯಾಂಡ್ ಮಾಡಲಿಲ್ಲ ಸರ್? ನಾವು ಎಷ್ಟು ಇಲ್ಲಿ ಅವ್ರು ಗೆದ್ದುಬಿಟ್ಟು ಹೋದಾಗಿಂದ ಮತ್ತೆ ಅವ್ರು ಮಕ ನೋಡ್ತಾ ಇರೋದು ಈಗ ಈ ಮೂರ್ನಾಲ್ಕು ದಿವಸದಲ್ಲಿ ಹಿಂದೆ ಮಾತ್ರ ನೋಡಿದ್ದೀವಿ. ಈಗ ನಿಖಿಲ್ ಬಂದವ್ರಲ್ಲಿ ಏನಾದ್ರು ಚೇಂಜ್ ಆಗ್ಬೋದೇನೋ ಸರ್? ನಾವು ಈಗ ಅದೇನೋ ಅಪ್ಪ ಹಾಕದ ಆಲ್ದ ಮರ ಅಂತ ನಾವು ಅದಕ್ಕೆ ನೇತಾಕೊಂಡೇ ಇದ್ದೋ. ಇದುವರೆಗೂ ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ. ಅದರಿಂದ ನಮಗೆ ಯೂತ್ ಈಗ ನಮಗೆ ಗೌತಮ್ ಗೌಡರು ಅವರು ಸ್ವಲ್ಪ ನಮಗೆ ಹೆಲ್ಪ್ ಮಾಡೋ ರೀತಿ ಕಾಣಿಸ್ತಾ ಇದ್ದಾರೆ. ಒಂದು ವಿಷಯ, ಈಗ ಗೌತಮ್ ಗೌಡರು ನಿಂತ್ಕೊಳ್ಳೋದ್ರಿಂದ ಕಾಂಗ್ರೆಸ್ಸಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಇಕ್ಬಾಲ್ ಹುಸೇನ್ ಗೆದ್ಬಿಡ್ತಾರೆ, ಈ ಬಿ ಜೆ ಪಿ ಅವರು ವೋಟಿಂಗ್ ಸ್ಪ್ಲಿಟ್ ಆಗ್ಬಿಟ್ರೆ ಅಂತ ಹೇಳ್ತಾರಪ್ಪ? ಯಾವುದೇ ಕಾರಣಕ್ಕೂ ಆ ರೀತಿ ಆಗಲ್ಲ ಸರ್. ಯಾಕೆಂದರೆ ಅವರು ನಾವು ಜನಗಳು ಯಾವುದನ್ನ ಗುರುತಿಸ್ತಾರೆ ಅಂದರೆ ಈಗ ಜನಗಳು ಅಷ್ಟು ದಡ್ರಲ್ಲ. ಈಗ ಪ್ರತಿಯೊಂದು ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಏನು ಅನ್ನೋದ್ರ ಮೇಲೆ ಗುರುತಿಸಿ ಓಟ್ ಹಾಕ್ತಾರೆ. ಈಗ ಕ್ಷೇತ್ರಕ್ಕೆ ಬಂದರೆ ಅವರು 10 ಗಂಟೆವರೆಗೂ ರಾತ್ರಿ ಆಗೋರು ಇಲ್ಲೇ ಎಲ್ಲರೂ ಇಲ್ಲೇ ಯಾವ್ದಾರು ಓಡಾಡ್ತಾರೆ. ನನ್ನ ಪ್ರಶ್ನೆ ಇದೆ, ಇವತ್ತಿನವರೆಗೂ ರಾಮನಗರದಲ್ಲಿ ಬಿ ಜೆ ಪಿಗೆದ್ದು ಇತಿಹಾಸ ಇಲ್ಲ, ಗೆದ್ದಿಲ್ಲ, ಗೆದ್ದಿಲ್ಲ. ಜನ ಬದಲಾವಣೆ ಬಯಸ್ತಿದ್ದಾರೆ. 20 ವರ್ಷದಿಂದ ನೋಡಿ ನೋಡಿ ಸಾಕಾಗಿದೆ ಅವರು. ಲಾಸ್ಟ್ ಟೈಮ್ ಯಾರಿಗೆ ಓಟ್ ಮಾಡಿದ್ರಿ ತಾವು? ಲಾಸ್ಟ್ ಟೈಮ್ ನಾನು ಜೆ ಡಿ ಎಸ್ಗೆ ಓಟ್ ಮಾಡಿದ್ದೆ. ನಾವು ಬದಲಾವಣೆ ಆಗ್ತಿದ್ವಿ ಎಲ್ಲ. ನೀವೆಲ್ಲ ಹೋಗ್ಬಿಟ್ಟು ಕುಮಾರಸ್ವಾಮಿ ಅವ್ರನ್ನ ಕೇಳಿಲ್ವ ಹಿಂಗೆಲ್ಲ ಮಾಡಿ ಹಿಂಗೆಲ್ಲ ಆಗಿಲ್ಲ ಅಂತ? ಕೈಗೆ ಸಿಗಲ್ಲ ಸರ್. ಈ ಎಲೆಕ್ಷನ್ ಟೈಮಲ್ಲಿ ಬಂದರೆ ಇನ್ನೊಂದು ಇಲ್ಲ ಸರ್, ಈ ಎಲೆಕ್ಷನ್ ಟೈಮಲ್ಲಿ ಬಂದರೆ ಇನ್ನು ನೆಕ್ಸ್ಟ್ ಎಲೆಕ್ಷನ್ ಟೈಮಲ್ಲಿ ಬಂದರೆ ಜನ ಒಂದು ಅರ್ಥ ಮಾಡ್ಕೋಬೇಕು ಸರ್. ಇವಾಗ ನಿಖಿಲ್ ಕುಮಾರಸ್ವಾಮಿ ಒಂದು ಗ್ರಾಮಕ್ಕೆ ಭೇಟಿ ಕೊಡ್ತಾವ್ರೆ ಅಂತ ಎಲ್ಲ ವಿಸಿಟ್ ಮಾಡ್ತಾವ್ರೆ ಅಂತ ಹೇಳ್ತಿದ್ರು. ಏನಕ್ಕೋಸ್ಕರ ಇನ್ನು 3-4 ತಿಂಗಳು ಎಲೆಕ್ಷನ್ ಇದೆ, ಅವ್ರ ಸ್ವಾರ್ಥಕ್ಕೋಸ್ಕರ ರಾಜಕೀಯದಲ್ಲಿ ಅವ್ರು ಗೆಲ್ಲಬೇಕನ್ನೋಕ್ಕೋಸ್ಕರ ಅದೇ 2 ವರ್ಷ ಕೋವಿಡ್ ಟೈಮಲ್ಲಿ ಇಲ್ಲಿ ಒಬ್ರು ಬಂದಿರಲಿಲ್ಲ. ಈಗ ನೀವೆಲ್ಲ ಬಿ ಜೆ ಪಿಗೆ ಓಟ್ ಹಾಕ್ಬಿಟ್ರೆ ಜೆ ಡಿ ಎಸ್ ಓಟ್ ಡಿವೈಡ್ ಆಗ್ಬಿಟ್ಟು ಕಾಂಗ್ರೆಸ್ ಅವ್ರು ಗೆದ್ಬಿಡ್ತಾರೆ ಅಂತಾರೆ. ಎಲ್ಲರೂ ಜನ ಎಲ್ಲ ತೀರ್ಮಾನ ಮಾಡ್ತಾರೆ ಬಿಡಿ, ಎಲ್ಲ ಬಿ ಜೆ ಪಿಗೆ ಹೇಳ್ತಾ ಇರಿ ಗೌಡ್ರೆ ತಾವು. ಸೊ ನಾನು ಓಪನ್ ಆಗಿ ಹೇಳ್ತೀನಿ, ಓಪನ್ ಆಗಿ ಗೆಲ್ಲಲ್ಲ ಗೌತಮ್ ಗೌಡ್ರು. ಓಕೆ, ಯಾರು ಗೆಲ್ತಾರೆ? ಕಾಂಗ್ರೆಸ್ಗೆ ಮಾಡ್ಬೋದು, ಇಲ್ಲ ನಿಖಿಲ್ಗಾದ್ರೂ ಮಾಡ್ಬೋದು. ಒಟ್ಟಿನಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಭವಿಷ್ಯ ಇದೆ. ಓಕೆ, ಇವರು ಒಂದ್ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದಾರೆ, ಕನ್ಫ್ಯೂಷನ್ ಅಲ್ಲಿ ಇದಾರೆ. ನಿಖಿಲ್ಲಾರ ಗೆಲ್ಲಬಹುದು, ಅವ್ರಿಗೆ ಹಾಕ್ಬೋದು, ಯಾರಿಗಾರು ಹಾಕ್ಬೋದು ಅಂತ. ಬಟ್ ಅವ್ರವ್ರ ಅಭಿಪ್ರಾಯ. ಓಕೆ, ತಮ್ಮ ಹೆಸರು? ಬಣ್ಣಪ್ರಕಾಶ್ ಅನ್ಬಿಟ್ಟು. ಏನ್ ಮಾಡ್ತಿದ್ರಿ? ನಾವು ಡ್ರೈವರು. ಯಾವ್ರವರು? ಆರೋಳಿ ಟೌನ್. ಹೌದು. ನಮ್ದು ಗೂಡ್ಸ್ ವೆಹಿಕಲ್. ನಾನು ಏನು ಹೇಳಕ್ ಬಯಸ್ತೀನಿ ಅಂತ ಅಂದರೆ, ಈಗ ಸುಮಾರು 20-30 ವರ್ಷದಿಂದ ಜೆ ಡಿ ಎಸ್ಸು ಈ ಭಾಗದಲ್ಲಿ, ಆಯಿತಾ? ಅಭಿವೃದ್ಧಿ ನೋಡ್ಬೋದು ಅಂತಂದ್ರೆ ನೀವು ನೋಡ್ಬೋದು, ಇಲ್ಲಿ ದೊಡ್ಡ ಅಭಿವೃದ್ಧಿ ಕಾಣಿಸ್ತಾ ಇದೆ. ಬರೀ ಕೆರೆನೇ ತೋರಿಸಿ, ಕೆರೆ ಡೆವಲಪ್ಮೆಂಟ್ ಆಗಬೇಕು. ನೀವು ಬನ್ನಿ ಸರ್, ದಯಮಾಡಿ ನೀವು ಸಿಟಿ ರೋಡ್ ನೋಡಿದ್ಬಿಟ್ರೆ ನೀವು ಡೆವಲಪ್ಮೆಂಟ್ ಆಗಿರೋಂಥ ನಿಮ್ಮ ಕಣ್ಣು ಮುಂದೆ ನೀವು ಜನಗಳಿಗೆ ತೋರಿಸ್ಬೋದು. ಟೆಂಟ್ ರೋಡ್ ಒಂದು ಕಾಲಿಡ ಜಾಗನೇ ಇಲ್ಲ, ಟೆಂಟ್ ರೋಡ್ ಇದೆ ಸರ್. ಅಲ್ಲಿ ಮಳೆ ಬಂದಾಗ ಆಲ್ರೆಡಿ ಫೋಟೋಗಳು ಸೋಷಿಯಲ್ ಮೀಡಿಯಲ್ಲೆಲ್ಲ ಶೇರ್ ಆಗಿದೆ. ಒಂದು ಕಾಲಿಡೋಕ್ಕಾಗಲ್ಲ ಸರ್ ಆ ಟೈಮಲ್ಲಿ ಮಳೆ ಬಂದಾಗ. ನಾನು ಹೇಳ್ತಾ ಇರೋದು, ಇಷ್ಟು ವರ್ಷ ರಾಜಕಾರಣ ಮಾಡಿದವ್ರಿಗೆ ಸಮಸ್ಯೆಗಳು ಗೊತ್ತಿಲ್ವಾ ಅಂತ? ಗೊತ್ತಿದೆ, ಬಟ್ ಆರಾಮಾಗಿ ಅದೇನೋ ಹೇಳ್ತಾರಲ್ಲ ಸರ್, 5 ವರ್ಷಕ್ಕೊಂದ್ಸಲ ಬರ್ತಾರೆ ಓಟ್ ಹಾಕ್ಸ್ಕೋತ ನಮ್ಮ ಜನ ಅದೇನೋ ಅಂದಂಗೆ ಗೊತ್ತಿಲ್ದಾರೆ ಹೋಗಿ ದಳ ಜೆ ಡಿ ಎಸ್ ಇಂದ ಒತ್ತಿದ್ದಾರೆ. ಈ ಸಲ ಜನ ಬದಲಾವಣೆ ಬಯಸೋರು ಬದಲಾವಣೆ ಮಾಡ್ತಾರೆ ಸರ್. ತಮ್ಮ ಹೆಸರು ಬ್ರದರ್? ಸರ್ ಮುನಿರಾಜು ಅಂದ್ಬಿಟ್ಟು. ಯಾವ್ರವರು? ಆರೋಳಿನೇ. ಯಾವ ಗಾಡಿ ಓಡಿಸಿದಿರಿ? ಬಸ್ ಓಡಿಸ್ತಾ ಇದ್ದೀನಿ. ಹೌದು. ಹೆಂಗಿದೆ ಜೀವನ? ಸುಮಾರಾಗಿ ನಡೀತಾ ಇದೆ. ನಿಮ್ಮೂರು ಉದ್ದಾರ ಆಗೈತಾ? ಉದ್ದಾರ ಆಗಿದೆ, ಚೆನ್ನಾಗಿ ಆಗಿದೆ. ಮಳೆ ಬಂದರೆ ಚೆನ್ನಾಗಿ ಓಡಾಡ್ಬೋದು. ಮತ್ತು ಒಂದೊಂದು ಏರಿಯಾದಲ್ಲೂ ರೋಡು ಗಿಡ ಟಾರು ಎಲ್ಲ ಕಾಂಕ್ರೀಟ್ ರೋಡ್ ಹಾಕಿ ಮತ್ತು ಮೋರಿ ಫುಲ್ಲು ಕಾವೇರಿ ನೀರೆಲ್ಲ ತಂದು ಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಜೆ ಡಿ ಎಸ್ ಎಮ್ ಎಲ್ ಎ ಅನಿತಾ ಕುಮಾರಸ್ವಾಮಿ ಇದ್ದಾರೆಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಪಾಪ ಜನ ಇವಾಗೆಲ್ಲ ವಿದ್ಯಾವಂತರಾಗಿದ್ದಾರೆ, ಫಸ್ಟು ದಡ್ರಂಗಲ್ಲ. ಜನ ಯಾರನ್ನ ತರಬೇಕು ಏನನ್ನ ಮಾಡಬೇಕು ಅನ್ನೋದು ಜನಗಳಲ್ಲಿ ಬುದ್ಧಿವಂತಕರು ಇದ್ದಾರೆ ನಮ್ಮ ಆರೋಳಿ ಕ್ಷೇತ್ರದಲ್ಲಿ. ಆ ಥರ ದಡ್ರೇನೂ ಇಲ್ಲ ನೋಡೋಣ. ನಮ್ಮ ಬಿ ಜೆ ಪಿ ಪರವಾಗಿ ನಮ್ಮ ಗೌತಮ್ ಗೌಡರು ನಮಗೆ ನಮ್ಮ ಪರವಾಗಿ ನಿಂತಿದ್ದಾರೆ. ಬಡವ್ರ ಜನಗಳನ್ನ ಮುಂದೆ ತರಬೇಕು ಮತ್ತು ಆರೋಳಿ ಅಭಿವೃದ್ಧಿ ಮಾಡಬೇಕು ಅಂತ ಇದ್ದಾರೆ. ಅವ್ರನ್ನ ಜನ
ಗೆಲ್ಲಿಸ್ಬೇಕು ಅಂತ ಜನ ಬುದ್ಧಿವಂತರು ಇದಾರಲ್ಲ ಸರ್, ಈ ಸಲ ನೋಡಿ ಈಗ ಆರು ಹಳ್ಳಿ ಭಾಗ ಬಂದಾಗ ನಿಮ್ಗೆಲ್ಲ ಒಂದು 90,000 ಓಟ್ ಇದ್ದ ಕಡೆ ಸೇರ್ಕೊಂಡು ಆ ಭಾಗದವ್ರು ಜಾಸ್ತಿ ಅವರೇ ಎಲ್ಲಾ ಕಡೆನೂ ಜನ ಚೇಂಜ್ ಆಗಿದ್ದಾರೆ ಸರ್, ನೀವು ಎಲ್ಲಾ ಕಡೆ ವಿಸಿಟ್ ಆಗ್ತಾಗ ನೋಡಿ. ಇಲ್ಲ ನಾನು ಬೆಳಗ್ಗೆಯಿಂದ ರಾಮನಗರಕ್ಕೆ ಹೋದೆ, ಮಾಯಗನಹಳ್ಳಿಯಿಂದ ಹಿಂಗೆಲ್ಲ ಬಂದೆ, ಈಗ ನಿಖಿಲ್ ಕುಮಾರ್ ಸ್ವಾಮಿ ಅವ್ರನ್ನ ಮಾತಾಡಿಸ್ದೆ, ಇಕ್ಬಾಲ್ ಹುಸೇನ್ ಅವ್ರನ್ನ ರಾಮನಗರ ಟಿಪ್ಪು ನಗರಕ್ಕೆ ಹೋಗ್ಬಿಟ್ಟು ಅವ್ರನ್ನೂ ಕೂಡ ಮಾತಾಡಿಸ್ದೆ. ಅವ್ರವ್ರು ಅವ್ರವ್ರ ಕಾನ್ಫಿಡೆನ್ಸ್ ಅಲ್ಲಿ ಅವರೇ ಮಾಡಿ ಏನಂತ ಅಂದ್ರೆ ಆರುವಳ್ಳಿ ಲಾಸ್ಟ್ ಟೈಮು ಕುಮಾರಸ್ವಾಮಿಯವ್ರು ಗೆದ್ದಿದ್ದು, ನಮ್ಮ ಆರುವಳ್ಳಿ ಒಬ್ಳಿ ಮತ್ತೆ ಮಲ್ವಾಡಿ ಒಬ್ಳಿ ಮಾತ್ರನೇ ಗೆದ್ದಿದ್ದು ಕುಮಾರಸ್ವಾಮಿಯವರು. ಆರುವಳ್ಳಿ ಮತ್ತೆ ಮಳವಡಿಲಿ ಮಾತ್ರ ಗೆದ್ದಿರೋದು, ಬೇರೆ ನೀವೇಳ್ರಲ್ಲ ಅಲ್ಲಿ ಕುಮಾರಸ್ವಾಮಿನ ಮಾತಾಡಿಸ್ತು ಹಂಗೆ ಮಾತಾಡಿಸ್ತು ಅಂತ ನಾನು ಹೇಳ್ತೀನಿ ಕೇಳಿ. ಆರುವಳ್ಳಿ ಮಳವಡಿ ಒಬ್ಳೆ ಲೀಡ್ ಕೊಟ್ಟಿದ್ದಕ್ಕೆ ಕುಮಾರಸ್ವಾಮಿಯವ್ರು ಗೆದ್ದಿದ್ದು ಕೇಳಿ, ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಎಲ್ಡೇ ಒಬ್ಳಿ ಮಾತ್ರ ನಾವು ಓಟ್ ಹಾಕಿರೋದಕ್ಕೆ ಮಾತ್ರ ಕುಮಾರಸ್ವಾಮಿಯವ್ರು ಗೆದ್ದಿದ್ದು. ಇವತ್ತೇನಂತ ಅಂದ್ರೆ ಜನಗಳು ಈ ಜೀವನಕ್ಕೆ ಬೇಸತಿ ಬೇಸತಿ ರಾಜಕೀಯವಾಗಿ ಯಾವುದೇ ರೀತಿ ಡೆವಲಪ್ಮೆಂಟ್ ಮಾಡಿಲ್ಲ ಜನಗಳನ್ನ ಇಲ್ಲಿ ಆರುವಳ್ಳಿ ಮತ್ತು ಮರವಡಿ ಭಾಗ. ನೀವು ಇವತ್ತು ಬನ್ನಿ ಸಿಟಿ ರೌಂಡ್ ಮಾಡಿ, ಆರುವಳ್ಳಿಲಿ ಓಡಾಡಕ್ಕೆ ಆಗದೇ ಅಂತ ಪರಿಸ್ಥಿತಿ ಇದೆ. ಮಳೆ ಹುಯ್ದುಬಿಟ್ರೆ ಎಷ್ಟೋ ಜನ ಬಿದ್ದವ್ರೆ, ಕೈಕಾಲು ಮುರ್ಕೊಂಡವ್ರೆ. ಮತ್ತು ನೀವು ನಾವು ಜನಗಳು ಹೆಂಗೆ ಕೇಳ್ತಾವ್ರೆ, ಮೂಲಭೂತ ಸೌಕರ್ಯ ಕೇಳ್ತಾ ಅಷ್ಟೇ, ಬೇರೆ ಇನ್ನೇನು ಕೇಳ್ತಾ ಇಲ್ಲ. ಕೇಳ್ತಾರೋದು ಮೂಲಭೂತ ಸೌಕರ್ಯ, ಮೂಲಭೂತ ಸೌಕರ್ಯನೇ ಇವ್ರ ಕೈಲಿ ಮಾಡ್ಕೊಡೋಕ್ಕಾಯ್ತಲ್ಲ. ಇದೇ ಕ್ಷೇತ್ರದಲ್ಲಿ ಗೆದ್ದು 2 ಸಲ ಮುಖ್ಯಮಂತ್ರಿ ಆದವರು ಪ್ರೆಸೆಂಟ್ ಅನಿತಾ ಕುಮಾರಸ್ವಾಮಿ ಅವರು MLA ಸಿಟ್ಟಿಂಗ್ MLA. ತಮ್ಮ ಹೆಸರು ಸರ್? ನಾಗೇಶ್ ಅಂತ. ಯಾವ್ರವ್ರು? ಇಲ್ಲಿ ಪಕ್ಕದವರು, ಕಳ್ಳಿಭೀಮ್ಸ್ ಅಂತ. ಏನು ಹೇಳ್ತೀರಿ ಈ ಸರಿ ಚುನಾವಣೆ ಕಾಂಗ್ರೆಸ್ಸು BJP JDS ಇಲ್ಲ ಬೇರೆ ಯಾರು ಅಪ್ಪು ಗಿಪ್ಪು ನೋಡ್ತೀರಾ? ಇಲ್ಲ, ನಾವು ಈ ಸರಿ ಯಾವಾಗಿಂದನೂ JDS ಅಂದ್ಕೊಂಡೇ ಬಂದಿರೋದು. ನಮ್ಮ ಭಾಗದಲ್ಲೆಲ್ಲ ಜಾಸ್ತಿ JDS ಇರೋದು, ಈ ಸತಿ ನಮ್ಮ ಕಡೆ ಒಂದು ಹಳ್ಳಿಗಳಲ್ಲೇ ಆಗಲಿ ಎಲ್ಲೇ ಆಗಲಿ ಒಂದು ಮೋರಿ ಕೆಲಸನೂ ಮಾಡಿಲ್ಲ. ಅನಿತಾ ಕುಮಾರಸ್ವಾಮಿ ಅವರು 4 ವರ್ಷದಲ್ಲಿ ಬಂದಿದ್ದು, ಈಗ ಬಂದಿದ್ದಾರೆ ಎಲೆಕ್ಷನ್ ಬಂದಿದ್ದು. ಎಲೆಕ್ಷನ್ಗೂ ಬಂದಿರಲಿಲ್ಲ ಅವರು, ಎಲೆಕ್ಷನ್ ಕ್ಯಾನ್ವಸ್ಗೂ ಬಂದಿರಲಿಲ್ಲ ಅವರು, ಆದರೂ ಗೆಲ್ಸ್ ಕಳಿಸಿದ್ರು. ಡಿ ಕೆ ಸುರೇಶ್ ಅವರ ಪ್ರಚಾರ ಮಾಡಿದ್ರಲ್ಲ ಅವ್ರಿಗೆ, ಅವ್ರ ಪರವಾಗಿ ಅನಿತಾ ಕುಮಾರಸ್ವಾಮಿ ಪರವಾಗಿ ಡಿ ಕೆ ಶಿವಕುಮಾರ್ ಪ್ರಚಾರ ಮಾಡಿದ್ರು, ಮೈತ್ರಿ ಸರ್ಕಾರ ಇದ್ದಾಗ ಮಾಡಿದ್ದು. ಓಕೆ ಸರ್, ತಮ್ಮ ಹೆಸರು? ಸರ್, ಇವರು ನಾವು ಇಂಟ್ರೂಸ್ ಮಾಡ್ತೀವಿ. ನನ್ನ ಕೆಲಸ ಅದು ಅಣ್ಣ, ನಾನು ಮಾಡ್ಕೋತೀನಿ. ತಮ್ಮ ಹೆಸರು ಸರ್? ಬಸ್ ಸ್ಟ್ಯಾಂಡು ಚಾಮುಂಡೇಶ್ವರ ಸ್ಟ್ಯಾಂಡ್ಗೆ ಅಧ್ಯಕ್ಷ ಆಗಿದ್ದೇನೆ. ನಮ್ಮ ಸ್ಟ್ಯಾಂಡಲ್ಲಿ ಏನು ಗೊತ್ತಾ, ನಮ್ಮ ಆರುವಳ್ಳಿ ಕ್ಷೇತ್ರ ರಾಮನಗರ ಕ್ಷೇತ್ರದಲ್ಲಿ ಅನಿತಾ ಕುಮಾರಸ್ವಾಮಿ ಆಗಿದ್ದರು, ಇಕ್ಬಾಲ್ ಹುಸೇನ್ ಅವರೇ, ಗೌತಮ್ ಗೌಡ್ರವ್ರೆ, ಯಾರು ನಮ್ಮ ರಾಮನಗರ ಕ್ಷೇತ್ರನ ಯಾರು ಬೆಳವಣಿಗೆ ಮಾಡ್ತಾರೋ, ನಾನು ಇವರೇ ಅಂತ ಹೇಳಲ್ಲೇ. ನಾನು ಪಕ್ಷ ವಿರೋಧ, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಪ್ರತಿಯೊಬ್ಬರು ಆಗಿರ್ಬೋದು, ನಮ್ಮ ಕ್ಷೇತ್ರನ ಯಾರು ಡೆವಲಪ್ ಮಾಡಿ ನಮ್ಮ ರಾಮನಗರ ಕ್ಷೇತ್ರನ ಮಾಡ್ತಾರೋ ಅಂಥವ್ರಿಗೆ ಪ್ರತಿಯೊಬ್ಬರ ಕೈಲೂ ನಮ್ಮ ಕಡೆಯಿಂದ ನನಗೆ ಎಷ್ಟು ಓಟ್ ಬೀಳ್ತದೋ ಅಷ್ಟು ಬೇಕಾದ್ರೆ ಮಾಡಿಸ್ತೀನಿ. ಈಗ ಇಲ್ಲಿ ಅನಿತಾ ಕುಮಾರಸ್ವಾಮಿ MLA ಆಗಿದ್ರು, DK ಸುರೇಶ್ MP, ಈಗ ಅವ್ರು ಕೆಲಸ ಮಾಡಿದಾರ ಮಾಡಿಲ್ವಾ? 25 ವರ್ಷದಿಂದನೂ ನಮ್ಮ ಕುಮಾರಣ್ಣವರೇ ಮುಖ್ಯಮಂತ್ರಿ ಆಗಿದ್ರು, ಈಗ ಅನಿತಾ ಕುಮಾರಸ್ವಾಮಿ ಆಗವ್ರೆ, ಆದರೂ ಒಂದು ಏನು ಡೆವಲಪ್ ಮಾಡಲಿಲ್ಲ ಅವರು ನಮ್ಮ ಕ್ಷೇತ್ರನ. ಅಂದರೆ ಈಗ ಎಲೆಕ್ಷನ್ ಟೈಮಿಗೆ ಬಂದು ಮಾಡವ್ರೆ ಅದು ನಾನು ಕೇಳಲೆ. ಬಂದು ಫಸ್ಟು ಇವಾಗ ಇನ್ನು 2 ತಿಂಗಳು 3 ತಿಂಗಳು ಅದೇ ಎಲೆಕ್ಷನ್ನು, ಇನ್ನು 2 ತಿಂಗಳು 3 ತಿಂಗಳು ಅಷ್ಟೇ ಇರೋದು ಎಲೆಕ್ಷನ್. ಈಗ ಬಂದು ಅವರು ಇವಾಗ ಅದೇನು ಡೆವಲಪ್ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ಯಾವುದೇ ಕಾರಣಕ್ಕೆ ಯಾರೂ ಕೇಳಲ್ರು. ನಮ್ಮ ಜನಗಳು ಎಲ್ಲ ಬುದ್ಧಿವಂತರ. ಇವಾಗ BJP ಸರ್ಕಾರದವ್ರು ಹೆಲ್ಪ್ ಮಾಡಲಿಲ್ಲಪ್ಪ, JDS MLA ಫಂಡ್ ಕೊಡಲಿಲ್ಲ ಅಂತಾರೆ. BJP ಹೆಲ್ಪ್ ಮಾಡ್ತಿಲ್ಲ, ಮುಖ್ಯಮಂತ್ರಿ ಆಗಿದ್ದಾರೆ ಸರ್ ಅವರು. ಅಲ್ಲ, ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಒಂದ್ಸಲ ಈ ಕ್ಷೇತ್ರದಿಂದನೇ ಗೆದ್ದಿ, ಒಂದ್ಸಲ ಮುಖ್ಯಮಂತ್ರಿ ಆಗಿದ್ರು. ಈ ಸಲ 13 ತಿಂಗಳು ಈ ಸಲ ಹೇಳ್ತಾ ಇದ್ರಿ. ನಾನು ಮುಗಿತ ಏನು ಕೊಡ್ತೀನಿ ಗೊತ್ತಾ ಸರ್? ಇವು ಮುಖ್ಯಮಂತ್ರಿ ಆಗಲಿ ಯಾರನ್ನ ಆಗಲಿ ಸರ್, ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ MLA ಯಾರು ಸರ್? 25 ವರ್ಷದಿಂದನ ಕುಮಾರಸ್ವಾಮಿ ಗೆದ್ದವ್ರೆ MLA. ಮುಖ್ಯಮಂತ್ರಿ BJP ಆಗ್ಬೋದು, ಇಲ್ಲ ಕಾಂಗ್ರೆಸ್ ಆಗ್ಬೋದು, ಯಾರನ್ನ ಆಗಲಿ ಕ್ಷೇತ್ರದಲ್ಲಿ MLA ಯಾರು ಸರ್? ಸೊ ಇವ್ರ ಪ್ರಕಾರ ಇವ್ರು ಹೇಳೋದು ಮುಖ್ಯಮಂತ್ರಿ ಯಾರಾಗಲಿ MLA ಕೆಲಸ ಮಾಡಬೇಕಾಗಿತ್ತು ಅನ್ನೋದು ಇವ್ರ ಅಭಿಪ್ರಾಯ. ನಮಸ್ಕಾರ ಸ್ನೇಹಿತರೆ. ನಾವೇನು, ತಮ್ಮ ಹೆಸರು? ವಾನರ ಯೋಧ ಅಂತ. ಆರುವಳ್ಳಿಗೆ ಏನು ಮಾಡ್ತಿದ್ರಿ? ನಾವಿಲ್ಲಿ ಒಂದು ಶ್ರೀರಾಮ್ ಸೇನೆ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ. ಸಾಮಾಜಿಕ ಅಪ್ಪಟ ಅಭಿಮಾನಿ ಇವರು, ಮುಖ್ಯಮಂತ್ರಿ. ಒಂದ್ ಕಾಲದಲ್ಲಿ ನಿಮ್ ಶ್ರೀರಾಮ್ ಸೇನೆಗೂ JDS ಏನ್ ಸಂಬಂಧ ಸರ್? ಅದಿಲ್ಲ, ನಮಗೆ ಇಲ್ಲ, ಪಕ್ಷದಲ್ಲಿ ಇಲ್ಲ. ಅದು ಅವ್ರು ಹೇಳ್ತಾ ಇದಾರೆ. ಯಾಕೆ ಇಲ್ಲ ಅಂತ ಹೇಳಿದ್ರೆ, ಕಳೆದ ಇಲ್ಲ ಒಂದು 15 ವರ್ಷದಿಂದ ಅವರು ಏನಕ್ಕೆ ರಾಮನಗರ ಕ್ಷೇತ್ರನ
ಆರೋಳಿ ಕ್ಷೇತ್ರಕ್ಕೆ ಒಂದು ರಾಮನಗರಕ್ಕೆ ಸೇರಿಸ್ಕೊಂಡು ಅಭಿವೃದ್ಧಿ ಮಾಡ್ತೀನಿ ಅಂದ್ಬಿಟ್ಟು ಇವತ್ತು ಕೆರೆಗಳಾಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಒಂದು ಬಡವರದ ಒಂದು ಏರಿಯಾಗಳಾಗಿರ್ಬೋದು ಸರ್ಕಾರಿ ಶಾಲೆಗಳಾಗಿರ್ಬೋದು ಆಸ್ಪತ್ರೆ ಯಾವುದೂ ಅಭಿವೃದ್ಧಿ ಆಗಿಲ್ಲ. ಇವತ್ತು ಆರೋಳಿ ಏನಾಗಿದೆ, ಅಭಿವೃದ್ಧಿಯಲ್ಲಿ ಮರೀಚಿಕೆ ಆಗಿದೆ. ಬರೀ ಇಲ್ಲಿ ಏನಾಗಿದೆ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ, ಬಟ್ ಅಭಿವೃದ್ಧಿ ಮಾಡ್ತೀನಿ ಅಂತಾರೆ, ಅದು ಕೂಡ ಸರಿಯಾಗಿ ಮಾಡಲ್ಲ. ಇತ್ತೀಚೆಗೆ ನಡೀತಿರುವಂಥ ಆರೋಳಿಯಲ್ಲಿ ಕೆಲವು ಕಳಪೆ ಕಾಮಗಾರಿಗಳು ಜಾಸ್ತಿ ಆಗ್ಬಿಟ್ಟಿದೆ. ಅಂದರೆ ಚುನಾವಣಾ ಟೈಮಲ್ಲಿ ಮಾತ್ರ ಯಾವುದೂ ಅಭಿವೃದ್ಧಿ ಆಗ್ತಿಲ್ಲ. ಈ ಕೆರೆ ನೋಡ್ತಾ ಇರ್ಬೋದು, ಎಲ್ಲ ಒತ್ತುವರಿ ಇಲ್ಲಿ ಆರೋಳಿಯಲ್ಲಿ, ಕೆರೆ ಒತ್ತುವರಿ, ಮಶಾಣ ಒತ್ತುವರಿ, ಪ್ರತಿಯೊಂದು ಒತ್ತುವರಿ ಆಗಿದೆ. ಯಾವುದೇ ಮೂಲ ಸೌಕರ್ಯಗಳಿಲ್ಲ. ಅಲ್ಲ, ನನಗನ್ಸಾರ್ದೇನೋರು ಎಲ್ಲರೂ ಕೂಡ ಮಾತಾಡ್ತಿದ್ದೀರಪ್ಪ, ನನಗದೇನೋ ನಾನು ರೈಟ್ ಪ್ಲೇಸ್ ಬಂದಿದ್ರೆ ರಾಂಗ್ ಪ್ಲೇಸ್ ನನಗೆ ಗೊತ್ತಾಗ್ತಿಲ್ಲ. ಪ್ರತಿಯೊಬ್ಬರು ಏನೋ ಮಾಡಿಲ್ಲ ಅಂತ ಹೇಳ್ತಿದ್ದೀರಿ, ಹೆಂಗಿದು ಸಾಧ್ಯ ಅಂತ. ಒಂದು ನಿಮಿಷ, ನೀವು ನೇರವಾಗಿ ಗಲ್ಲಿಗಳಿಗೆ ಬರ್ಬೋದಲ್ಲ, ನೇರವಾಗಿ ಜನ. ಇಲ್ಲ ಸರ್, ನನಗೆ ಇವತ್ತಿನವ್ರಿಗೆ ಏನಾಯಿತು, ಬರ್ತಿದ್ವಿ ಆಟೋ ಸ್ಟ್ಯಾಂಡು, ಇಲ್ಲಿ ಮಾತಾಡ್ಕೊಂಡು ಎಲ್ಲ ಕಡೆ ಹಂಗೆ ಮಾಡ್ತಾ ಇದ್ವಿ. ಬಟ್ ಫಾರ್ ದ ಫಸ್ಟ್ ಟೈಮ್ ಡಿಫ್ರೆಂಟ್ ಇರೋದು, ಒಂದು ಅರ್ಧ ಜನ ಅವ್ರಿಗೆ, ಒಂದು ಅರ್ಧ ಜನ ಇವ್ರಿಗೆ ಅಂತ ಹೇಳೋರು. ಇದೇ ಫಸ್ಟ್ ಟೈಮ್ ಆರೋಹಳ್ಳಿನಲ್ಲಿ. ಅಲ್ಲ, ಒಂದು ನಿಮಿಷ ಸರ್, ನಾನು ಮಾತಾಡ್ಬಿಡ್ತೀನಿ ಸರ್. ನಾನು ರಾಮನಗರ ಎಲ್ಲ ಕಡೆ ಹೋದಾಗಲೂ ಒಂದು ಹತ್ತು ಜನದಲ್ಲಿ ಒಂದು 5 ಜನ JDS, ಒಂದು 5 ಜನ ಕಾಂಗ್ರೆಸ್ಸು, ಒಂದು 8 ಜನ JDS, ಒಂದು ಇಬ್ಬರು ಕಾಂಗ್ರೆಸ್ಸು, ಇಲ್ಲ 8 ಜನ ಕಾಂಗ್ರೆಸ್, ಇಬ್ಬರು JDS ಈ ಥರ ಹೇಳೋರು ಆ ಭಾಗದಲ್ಲಿ. ನಾನು ರಾಮನಗರ ಕ್ಷೇತ್ರದಲ್ಲಿ ಅದು ಆರೋಹಳ್ಳಿಲಿ ಬಂದು ನಿಂತ್ಕೊಂಡಾಗ ಇವರೊಬ್ಬರು ಪಕ್ಷೇತರ, ಅವರೊಬ್ಬರು ಕಾಂಗ್ರೆಸ್ಸು ಅಂತಂದ್ರು, ಕಾಂಗ್ರೆಸ್ಸು JDS ಅಂತ. ಉಳಿದವರೆಲ್ಲ ನೀವೆಲ್ಲ ಇವರಿಬ್ಬರು ಏನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಿ. ಸರ್, ಒಂದು ವಿಚಾರ ಹೇಳ್ತೀನಿ, ನಮಗೆ ಬೆಂಗಳೂರು ಇಲ್ಲಿಂದ ವಿಚಾರ, ಇಲ್ಲಿಂದ ಬೆಂಗಳೂರಲ್ಲಿ ವೆಹಿಕಲ್ ಸ್ಟಾರ್ಟ್ ಮಾಡಿ 15-20 ನಿಮಿಷ ಅಷ್ಟೇ ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದು. ಇಂಥ ಆರೋಹಳ್ಳಿನ ನಾವು ಸಾಕಷ್ಟು ಅಭಿವೃದ್ಧಿ ಮಾಡ್ತೀವಿ, ನಿಮ್ಗೆ ಎಲ್ಲ ರೀತಿ ಮೂಲಕ ಸೌಕರ್ಯ ರಾಮನಗರ ಸೇರಿಸ್ಕೊಂಡಿದ್ದಾರೆ. ನೀವು ನೇರವಾಗಿ ಯಾವುದೇ ಹೋಗಿ ನೀವು ಏರಿಯಾಗಳಿಗೆ ಹೋಗಿ ಫಸ್ಟು ಅಭಿವೃದ್ಧಿ ಯಾವ ರೀತಿ ಆಗಿದೆ ಬೇಕಾದ್ರೆ ನೇರವಾಗಿ ಚರ್ಚೆ ಮಾಡ್ಬೋದು. ಅಷ್ಟೇ, ನೀವು ಸಾರ್ವಜನಿಕರು ಮಾಹಿತಿ ಕೂಡ ಪಡಿಬೋದು. ನೋಡಿ, ಇಲ್ಲೇ ನೋಡ್ತಾ ಇರೋ ಕೆರೆ ಇವತ್ತು 100 ಎಕರೆ, ಇವತ್ತು 30 ಎಕರೆ ಇಲ್ಲ. ಇಷ್ಟು ಒತ್ತುವರಿ ಆಗಿದೆ ಅಂದರೆ ಇಲ್ಲಿ ಅದು ಎಷ್ಟೇನೇ ಅತಿಕ್ರಮಣೆ ಮಾಡಿದ್ರು ಇಲ್ಲ. ಇಲ್ಲಿ ಮಶಾಣ ಅತಿಕ್ರಮಣ, ಒಂದು ಸರ್ಕಾರಿ ಗೋಮಾಳಗಳಿಗೆ ಯಾವುದು ಕೂಡ ಬಿಟ್ಟಿಲ್ಲ. ಇನ್ನು ನೋಡಿ, ಬೆಂಗಳೂರಿಗೆ ನನ್ನ ಪ್ರಶ್ನೆ ಇದೆ, ನೀವು ಜಬರ್ದಸ್ತಾಗಿ MLAಗಳನ್ನ ಕೇಳಿದ್ರ, MPನ ಕೇಳಿದ್ರ ಇಲ್ವಾ? ಕೇಳಿ, ನಿನ್ನೆ ಏಕಾಕಿ ಕೇಳಕ್ ಹೋಗಿದ್ಕೆ ನಮ್ಮ ಮೇಲೆ ಹಲ್ಲೆ ಕೂಡ ಆಗಿದೆ. ನಿನ್ನೆ ಹಲ್ಲೆ ಕೂಡ ಮಾಡಕ್ ಬಂದಿದ್ದಾರೆ. ಯಾರು ಇಲ್ಲೇ ಅವರು ಇಲ್ಲಿ ಇರ್ತಾರಲ್ಲ, ಸ್ಥಳೀಯ ಜನಪ್ರತಿನಿಧಿಗಳು. ಸರ್, ತಮ್ಮ ಹೆಸರು ಸರ್ ಗೌಡ್ರೆ, ತಮ್ಮ ಹೆಸರು? ಯಾವ್ರವರು? ಕನಕಪುರ. ಓಕೆ, ನಿಮ್ದೇನು ಪ್ರಶ್ನೆ ಮಾಡಂಗಿಲ್ಲ ಕನಕಪುರದವ್ರನ್ನ. ಯಾ, ಅಲ್ಲಿ ಒನ್ ಆ್ಯಂಡ್ ಓನ್ಲಿ ಚುನಾವಣೆ. ಇವಾಗ ನೀವು ಹೇಳ್ತಾ ಇದ್ರಿ ಎಲ್ಲ ಒಂದೇ ಥರ ಕೂಗು, ಒಂದೇ ಥರ ಮಾತಾಡ್ತಾ ಇದ್ದೀರಿ ಅಂತ. ನೀವು ದಯಮಾಡಿ, ನಾನು ಇದಾದ್ಮೇಲೆ ನನ್ಗೆ ಅನಿಸಿದ ಏನು ಗೊತ್ತಾ ಸರ್, ಕ್ಷೇತ್ರ ನೋಡಿ ಸರ್, ನಮ್ಮ ಆರೋಹಳ್ಳಿ ಟೌನ್ ನೋಡಿ, ಸ್ಥಿತಿಗತಿ ನೋಡಿ, ಸ್ಥಿತಿಗತಿ ನೋಡ್ಬಿಟ್ಟು ಸುದ್ದಿ ಮಾಡಿ ಸರ್. ಖಂಡಿತ ಗೌರ್ಮೆಂಟ್ ಸರ್, ಒಂದೇ ಒಂದು ಸರ್, ನಮ್ಮ ಅನಿತು ಕುಮಾರಸ್ವಾಮಿ ಆಗಲಿ, ನಮ್ಮ ಇಕ್ಬಾಲ್ ಸ್ವಾಮಿ ಆಗಿರಲಿ, ನಮ್ಮ BJP ಮುಖಂಡ ನಮ್ಮ ಗೌತಮ್ ಗೌಡರಾಗಲಿ, ಸರ್ ನಮಗೆ ರಾಮನಗರ ಕ್ಷೇತ್ರದಲ್ಲಿ ಒಂದು ಏನೇ ಒಂದು ಬೆಳವಣಿಗೆ ಆದ್ರೂ ಅವರೊಂದು ಹೆಸರು ಬರ್ತದೆ. ನಮ್ಮ ಕ್ಷೇತ್ರದಲ್ಲಿ ಯಾರು ಏನು ಹೆಲ್ಪ್ ಮಾಡ್ತಾರೋ ನಮ್ಮ ಕ್ಷೇತ್ರಕ್ಕೆ, ಅವ್ರನ್ನ ನಮ್ಮ ಹುಡುಗರುಗಳು ನಾವು ಹೇಳಿಸೇನೆ ಪ್ರತಿಯೊಬ್ಬ ಓಟ್ ಹಾಕ್ಸಿ ಅಂತ ಹೇಳ್ತೀವಿ ಅಷ್ಟೇ ಹೊರತು. ತಮ್ಮ ಹೆಸರು ಸರ್, ತಾವೇನು ಹೇಳ್ಕೊಳ್ತೀರಿ ಸರ್? ಈಗ ಹೇಳ್ತಿದ್ದೀರಿ ಇಲ್ಲಿ ಮಾತ್ರ ನೀವು ಆರೋಹಳ್ಳಿ ಮತ್ತೆ ಬಸ್ ಸ್ಟ್ಯಾಂಡು ಅಂತ ಹೇಳ್ತಿದ್ದೀರಿ, ಒಂದು ರೌಂಡು ನೀವು ಒಳಗಡೆಗೆ ಬಂದ್ಬಿಟ್ರೆ ಸರ್, ನಿಮಗೆ 5 ನಿಮಿಷ 1/2 ಗಂಟೆಲಿ ನಿಮ್ಗೆ ಅರ್ಥ ಆಗುತ್ತೆ ಸರ್. ವೀಕ್ಷಕರೇ, ಏನು ವಿಚಾರ ಅಂದರೆ, ನನಗೆ ಆರೋಹಳ್ಳಿ ಬಸ್ ಸ್ಟಾಪ್ ಹತ್ರ ಲೈಕ್ ಆಟೋ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡು ಆಟೋ ಡ್ರೈವರ್ಸು ಮತ್ತು ಲೋಕಲೈಟ್ಸ್ನ ಮಾತಾಡಿಸ್ತೆ. ಬಟ್ ಒಂದು ವಿಷಯ ಅಂತಂದರೆ, ನಾನು ಇದೇ ಫಸ್ಟ್ ಟೈಮ್ ಈ ಮಟ್ಟಿಗೆ ಅಗೇನೆಸ್ಟ್ ಮಾತಾಡ್ತಿರೋ ನಾನು ನೋಡಿದ್ದು ಅಂದರೆ ಲೈಕ್ ಹಾಲಿ ಶಾಸಕರ ಬಗ್ಗೆ ಖಂಡಿತ. ಸೊ ಇವತ್ತು ನಾನು ಇನ್ನೊಂದು ದಿನ ಮತ್ತೊಂದು ದಿನ ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತೀನಿ. ನೀನು ಮರಳ್ವಾಡಿ ಕೂಡ ಹೋಗ್ಬೇಕು, ಹೋಗಲಿಲ್ಲ. ಇನ್ನು ಆರೋಹಳ್ಳಿ ಇವರೆಲ್ಲ ಹೇಳ್ತಿರೋ ಕಾರಣ, ಆರೋಹಳ್ಳಿ ಶಾಲೆ, ಆಸ್ಪತ್ರೆ, ಮತ್ತೊಂದು ರೋಡು, ಇವೆಲ್ಲವೂ ಕೂಡ ಇದು ಯಾಕೆಂದರೆ ಈ ಮತ್ತೆ ಬಂದರೂ ನನಗೆ ಇವರೇ ಸಿಗ್ತಾರೆ. ಡೈರೆಕ್ಟಾಗಿ ನಾನು ಆರೋಹಳ್ಳಿ ಏನಿದೆ ಏರಿಯಾ ಅದನ್ನು ವಿಸಿಟ್ ಮಾಡ್ತೀನಿ, ಅದರ ಸ್ಥಿತಿಗತಿ ಏನು ಅಂತ ಕೂಡ ಹೇಳ್ತೀನಿ. ನಿಮ್ಮ ಪ್ರಕಾರ ರಾಮನಗರ ಮುಂದಿನ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗ್ತಾರೆ, ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ತಾರೆ, ಯಾವ ಪಕ್ಷಕ್ಕೆ ಸ್ಥಾನ, ನಿಮ್ಮ ಕ್ಷೇತ್ರ ಯಾವುದು, ನಿಮ್ಮಲ್ಲಿ ಯಾರು ಶಾಸಕರಾಗಬೇಕು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.